ಚಾನೆಲ್ ಎನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಸುಷ್ಮಿತಾ. ಏರ್ ಇಂಡಿಯಾ ಲೋಡೆಡ್ಸ್ ಉದ್ಯೋಗಕ್ಕಾಗಿ ನೂಕುನುಗ್ಗಲು ಉಂಟಾಗಿದ್ದು ಕಾಲ್ತುಳಿತ ಭೀತಿ ಕೂಡ ಉಂಟಾಗಿದೆ. 600 ಉದ್ಯೋಗಾವಕಾಶಕ್ಕಾಗಿ ಬರೋಬ್ಬರಿ 25,000 ಅಧಿಕ ಅಭ್ಯರ್ಥಿಗಳು ಆಗಮಿಸಿದ ಪರಿಣಾಮ ಏರ್ ಇಂಡಿಯಾ ಸಿಬ್ಬಂದಿಗಳು ಜನರನ್ನ ನಿಯಂತ್ರಿಸಲು ಹರಸಾಹಸವನ್ನ ಪಟ್ಟ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಭಾರೀ ಮಳೆಯಿಂದ ಅಂಕೋಲಾ ತಾಲೂಕಿನ ಶಿರೂರು ಬಳಿಯ ಹೆದ್ದಾರಿ ಸಮೀಪ ಬೃಹತ್ ಗಾತ್ರದ ಗುಡ್ಡ ಕುಸಿದು ಬಿದ್ದು 7 ಜನ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, NDRF ಸಿಬ್ಬಂದಿ ಧಾವಿಸಿದ್ದು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಘಟನೆಗೆ ಸಂಬಂಧಿಸಿದಂತೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಗುಡ್ಡ ಕುಸಿದು 7 ಜನ ಮೃತಪಟ್ಟಿರುವುದಾಗಿ ಜಿಲ್ಲಾಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ. ಮಣ್ಣಿನಡಿ ಸಿಲುಕಿದವರ ರಕ್ಷಿಸಲು ಸೂಚನೆಯನ್ನ ನೀಡಿದ್ದೇನೆ. NRF ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಎಂದು ಹೇಳಿದ್ರು. ಮಣ್ಣಿನಡಿ 9 ಜನ ಸಿಲುಕಿದ್ದಾರೆ. ಇದರಲ್ಲಿ ಒಂದೇ ಕಾರಿನಲ್ಲಿ ತೆರಳುತ್ತಿದ್ದ ಒಂದೇ ಕುಟುಂಬದವರು ಇದ್ದಾರೆ ಎನ್ನಲಾಗಿದೆ. ಒಂದೇ ಕುಟುಂಬದ ಲಕ್ಷ್ಮಣ ನಾಯಕ, ಶಾಂತಿ ನಾಯಕ, ರೋಷನ್, ಆವಂತಿಕ, ಜಗನ್ನಾಥ್ ಸೇರಿದಂತೆ 9 ಮಂದಿ ಮಣ್ಣಿನಡಿ ಸಿಲುಕಿದ್ದಾರೆ. 9 ಜನರಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಮಂಗಳೂರು ವಿಮಾನ ನಿಲ್ದಾಣದಿಂದ ಅಬುಧಾಬಿಗೆ ಹೆಚ್ಚುವರಿ ವಿಮಾನಗಳ ಹಾರಾಟ ಆರಂಭವಾಗಲಿದ್ದು ಪ್ರತಿದಿನ ವಿಮಾನ ಹಾರಾಟ ನಡೆಸಲಿದೆ. ಸದ್ಯ ವಾರಕ್ಕೆ 4 ದಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಅಬುಧಾಬಿಗೆ ಸಂಚರಿಸುತ್ತಿದೆ. ಇದೀಗ ಜುಲೈ 22 ಪ್ರತಿದಿನ ಹಾರಾಟವನ್ನ ನಡೆಸಲಿದೆ. ಜುಲೈ 22 ರಾತ್ರಿ 8:15 ಮಂಗಳೂರಿನಿಂದ IX-819 ವಿಮಾನವನ್ನ ಹೊರಡಿಸಿದೆ. ಇನ್ನು ಅಬುಧಾಬಿಯಿಂದ ಹೊರಡುವಂತಹ ವಿಮಾನ ಬೆಳಿಗ್ಗೆ 5:20 ಮಂಗಳೂರು ವಿಮಾನ ನಿಲ್ದಾಣ ತಲುಪಲಿದೆ. ಈಗಾಗಲೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ 4 ವಿಮಾನಗಳು ಮಂಗಳವಾರ, ಗುರುವಾರ, ಶನಿವಾರ ಮತ್ತು ಭಾನುವಾರದಂದು ಅಬುಧಾಬಿಗೆ ಸಂಚರಿಸುತ್ತಿದೆ. ಇದೀಗ ವಾರದ ಉಳಿದ ದಿನಗಳು ಹೊಸ ವಿಮಾನ ಸೇವೆ ಆರಂಭವಾಗಲಿದೆ. ಈ ನಡುವೆ ಇಂಡಿಗೋ ವಿಮಾನಯಾನ ಸಂಸ್ಥೆಯ ವಿಮಾನವು ಅಬುಧಾಬಿಗೆ ಆಗಸ್ಟ್ 9 ಪ್ರತಿದಿನ ಹಾರಾಟವನ್ನು ನಡೆಸಲಿದೆ. ಅಬುಧಾಬಿಯಿಂದ ಸಂಜೆ 4 ಒಂದು ವಿಮಾನ ಮಂಗಳೂರಿನಲ್ಲಿ ಲ್ಯಾಂಡ್ ಆಗ್ತದೆ. ರಾತ್ರಿ 9:40 ಮತ್ತೊಂದು ವಿಮಾನ ಮಂಗಳೂರಿನಿಂದ ಹೊರಡಲಿದೆ. ಚಾನೆಲ್ ಎನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ. ಸಣ್ಣ ವಿರಾಮದ ಬಳಿಕ ಪಟಾಕಿ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ದೀಪಾವಳಿ, ಜಾತ್ರೆ, ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ. ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಳಿಗೆ ಕುಂಚತ್ತೂರು ಜಂಕ್ಷನ್ ನಲ್ಲಿ ಕುಂಚತ್ತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಿದ್ರೆ ಇನ್ಯಾಕ್ ತಡ ಅಲ್ವಾ? ನೀವು ಕೂಡ ಊರ ಪಟಾಕಿಗಳು, ಗರ್ನಲ್, ಮಾಲೆ ಪಟಾಕಿಯನ್ನ ಹಾಗೇನೆ 100 ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ? ಖಂಡಿತ. ಅದರ ಜೊತೆಗೆ 50% ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ. ಇನ್ನು ಕುಂಚತ್ತೂರಿನಿಂದ 25 ನ ಒಳಗೆ ಬಸ್ಸಿನಲ್ಲಿ ಬಂದು 1,000 ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ. ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರ್ತದೆ. ಹಾಗೇನೆ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವವರು ದೀಪಾವಳಿಗೆ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ ಬಾಕಿ ಉಳಿದ ಪಟಾಕಿಗಳಿಗೆ 30% ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ 6 ವಿಧದ ಕೌಂಟರ್ಗಳು ಕೂಡ ಲಭ್ಯವಿದೆ. ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ? ಹಾಗಿದ್ರೆ ಕುಂಚತ್ತೂರು ಜಂಕ್ಷನ್ಗೆ ಇಂದೇ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9446334335. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, DVD ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ.
ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿದ್ದಿಲ್ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ. ಶಿಫ್ರಿಕೆರೆ ತೆಂಕ ಎಡಪದವು ಬನ್ನಿ, ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ತೊಕ್ಕೊಟ್ಟಿನ ಜನತೆಗೆ ಒಂದು ಸುವರ್ಣಾವಕಾಶ. ತೊಕ್ಕೊಟ್ಟಿನ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಫ್ರೆಶ್ ಫ್ಯೂಲ್. ಕೇರಳದ ಮಲಬಾರ್ ಸ್ಪೆಷಲ್ನ ವಿವಿಧ ರೀತಿಯ ತಿಂಡಿ ತಿನಿಸುಗಳು, ಫ್ರೂಟ್ ಜ್ಯೂಸ್ಗಳು, ಫ್ರೂಟ್ ಮಿಲ್ಕ್ ಶೇಕ್, ಡ್ರೈ ಫ್ರೂಟ್ಸ್ ಹಾಗೂ ವಿವಿಧ ರೀತಿಯ ಹಣ್ಣಿನ ಮಿಶ್ರಣ ಹಾಗೂ ಕೇರಳ ಶೈಲಿಯ ವಿವಿಧ ಸಸ್ಯಹಾರಿ ಹಾಗೂ ಮಾಂಸಾಹಾರಿ ಖಾದ್ಯಗಳು ಕಾಂಬೋ ಆಫರ್ಗಳಲ್ಲಿ ಕೂಡ ಲಭ್ಯ. ಇಂದೇ ಭೇಟಿ ಕೊಡಿ ಫ್ರೆಶ್ ಫ್ಯೂಲ್ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ತೊಕ್ಕೊಟ್ಟು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9353506746. ಮಜಬೂತ್ ಫ್ಲೈನ್ ಹಾರ್ಡ್ವೇರ್ ಇದೀಗ ತೊಕ್ಕೊಟ್ಟಿನಲ್ಲಿ ಪ್ರಾರಂಭ. ವಿಶಾಲವಾದ ಫ್ಲೈನ್ ಹಾರ್ಡ್ವೇರ್ ಹಾಗೂ ಇಂಟೀರಿಯರ್ ನ ನೇರ ಮಾರಾಟ ಮಳಿಗೆ. ಇಲ್ಲಿ ವುಡ್ಲ್ಯಾಂಡ್ ಫ್ಲೈವುಡ್ ಗಳು ನೇರವಾಗಿ ಕಾರ್ಖಾನೆ ದೂರದಲ್ಲಿ ಗ್ರಾಹಕರಿಗೆ ದೊರೆಯಲಿದೆ. ಮನೆ ನಿರ್ಮಾಣಕ್ಕೆ ಬೇಕಾಗುವಂತಹ ಇಂಚಸ್ ಗಳು, ಡೋರ್ ಹ್ಯಾಂಡಲ್ ಗಳು ಹಾಗೂ ಫ್ಲೈನ್ ಹಾರ್ಡ್ವೇರ್ ಗಳು ಇಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾಗಿರೋದು ಮಜಬೂತ್ ಫ್ಲೈನ್ ಹಾರ್ಡ್ವೇರ್, ನೇತಾಜಿ ಆಸ್ಪತ್ರೆ ಮುಂಭಾಗ ತೊಕ್ಕೊಟ್ಟು. ದೂರವಾಣಿ 9663935388 ಅಥವಾ 8904877662. ನಮಸ್ಕಾರ ಮಂಗಳೂರು. ಖಂಡಿತವಾಗಿಯೂ ಏರೋಪ್ಲೇನ್ ನ ಒಳಗಡೆ ನಿಂತು ಮಾತಾಡ್ತಾ ಇಲ್ಲ. ಮಂಗಳೂರಿನ ಕಂಕನಾಡಿಯಲ್ಲಿ ಪ್ರಾರಂಭ ಆಗಿರುವಂತಹ ಶ್ಯಾಮ್ ಇನ್ಸ್ಟಿಟ್ಯೂಟ್ ನ ಇಂಟೀರಿಯರ್ ನ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮಂಗಳೂರಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಶ್ಯಾಮ್ ಇನ್ಸ್ಟಿಟ್ಯೂಟ್ ಏರಿಯೇಷನ್ ಗೆ ಸಂಬಂಧಪಟ್ಟಂತಹ ಎಲ್ಲ ಕೋರ್ಸ್ ಗಳನ್ನ, ಅದರ ಜೊತೆಗೆ ಇನ್ನಷ್ಟು ಹೊಸ ಹೊಸ ಕೋರ್ಸ್ ಗಳನ್ನ ನಮ್ಮ ಮಂಗಳೂರಿನ ಜನತೆಗೆ ಪ್ರಸ್ತುತಪಡಿಸ್ತಾ ಇದೆ. For all the gold lovers and ones interested in variety of gold patterns and designs, witness the huge diversity of gold designs and diamonds only at Super Gold and Diamonds. To make your events much more magnificent with classic gold jewelry, visit Super Gold and Diamonds at Unity Valley Center, NH66, Kallapur, Mangaluru. For further details, contact 082-4426-7733 or 8951-287733.
ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ವಿರಾಮದ ನಂತರ ಚಿನ್ನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಗಂಡ ಹೆಂಡತಿ ನಡುವೆ ನಡೆದಂತಹ ಗಲಾಟೆ, ಪೊಲೀಸ್ ಮೆಟ್ಟಿಲೇರಿದಂತಹ ಪರಿಣಾಮ, ಮನನೊಂದು ಪತಿ ಮನೆಯವರ ಎದುರೆ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕಡ್ಲೂರು ಎಂಬಲ್ಲಿ ನಿನ್ನೆ ನಡೆದಿದೆ. ನದಿಗೆ ಹಾರಿ ನಾಪತ್ತೆಯಾಗಿರುವವರನ್ನ ಕಾಲಾವರ ಜನತಾ ಕಾಲೋನಿ ನಿವಾಸಿ ಹರೀಶ್ 44 ಪ್ರಾಯದವರು ಎಂದು ಗುರುತಿಸಲಾಗಿದೆ. ಇವರು ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದರು. ಹರೀಶ್ 13 ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದು ಇತ್ತೀಚಿನ ದಿನದಲ್ಲಿ ಗಂಡ ಹೆಂಡತಿ ನಡುವೆ ಗಲಾಟೆಯಾಗ್ತಿತ್ತು ಎಂದು ಹೇಳಲಾಗಿದೆ. ಈ ಹಿನ್ನೆಲೆ ಜುಲೈ 16 ಹರೀಶ್ ವಿರುದ್ಧ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪತ್ನಿ ದೂರನ್ನ ನೀಡಿದ್ರು. ಪೊಲೀಸರು ಹರೀಶ್ನನ್ನ ಕರೆದುಕೊಂಡು ಬರುವಂತೆ ಹೇಳಿದ್ರು. ಅದರಂತೆ ಹರೀಶ್ ಠಾಣೆಗೆ ಬಂದಿದ್ದು ದಂಪತಿಗೆ ಪೊಲೀಸರು ಬುದ್ಧಿ ಮಾತನ್ನ ಹೇಳಿ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸುವಂತೆ ತಿಳುವಳಿಕೆ ಹೇಳಿ ಕಲಿಸಿಕೊಟ್ಟಿದ್ರು. ಹರೀಶ್ ತಾವು ಬಾಡಿಗೆ ಮಾಡಿಕೊಂಡು ಬಂದಂತಹ ಆಟೋ ರಿಕ್ಷಾವು ಕಡ್ಲೂರು ಸೇತುವೆ ಮೇಲೆ ಸಂಚರಿಸುತ್ತಿರುವಾಗ ಹರೀಶ್ ರಿಕ್ಷಾ ಚಾಲಕನಲ್ಲಿ ನಿಲ್ಲಿಸುವಂತೆ ಹೇಳಿದ್ದಾರೆ. ಈ ವೇಳೆ ಆಟೋ ವೇಗ ಕಡಿಮೆ ಮಾಡಿದಾಗ ಹರೀಶ್ ಒಮ್ಮೆಲೆ ರಿಕ್ಷಾದಿಂದ ಕೆಳಗೆ ಇಳಿದು ಸೇತುವೆಯ ತಡಿಬೇಲಿಯನ್ನ ಹಾರಿ ಕಡ್ಲೂರು ವಾರಾಹಿ ನದಿಗೆ ಧುಮುಕಿದ್ದು ಹೊಳೆಯ ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದ ಮಗ ಹರೀಶ್ನನ್ನ ಪತ್ತೆ ಹಚ್ಚಿಕೊಡಬೇಕೆಂದು ತಂದೆ ದೂರಿನಲ್ಲಿ ತಿಳಿಸಿದ್ದಾರೆ. ಹರೀಶ್ ಅವರ ಹುಡುಕಾಟಕ್ಕೆ ಪೊಲೀಸರು, ಅಗ್ನಿಶಾಮಕ, ಸ್ಥಳೀಯರು, ಮೀನುಗಾರರು ವ್ಯಾಪಕ ಶೋಧವನ್ನು ನಡೆಸಿದ್ದು ಮಳೆ ಹಿನ್ನೆಲೆ ನೀರಿನ ಹರಿವು ಹೆಚ್ಚಿರುವ ಕಾರಣ ಸಾಧ್ಯವಾಗಲಿಲ್ಲ. ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಹೊಲ ಗದ್ದೆಗಳಿಗೆ ಜನರ ದೃಷ್ಟಿ ತಾಗಬಾರದು ಅಥವಾ ಕಾಡು ಪ್ರಾಣಿ ಪಕ್ಷಿಗಳ ಉಪಟಲ ಇರಬಾರದು ಎಂದು ರೈತರು ದೃಷ್ಟಿಗೊಂಬೆ ಹಾಕಿದ್ರೆ ಇಲ್ಲೊಬ್ಬ ರೈತ ನಟಿಯರಾಗಿರುವಂತಹ ಸನ್ನಿ ಲಿಯೋನ ಮತ್ತು ರಚಿತರಾಮ್ ಅವರ ಬ್ಯಾನರ್ ಅನ್ನ ಹಾಕಿ ಸಾಕಷ್ಟು ಸುದ್ದಿಯಾಗಿದ್ದಾನೆ. ಹೌದು, ನಟಿಯರಾಗಿ ಕೋಟ್ಯಾಂತರ ಅಭಿಮಾನಿಗಳಿಗೆ ನೆಚ್ಚಿನ ಹೀರೋಯಿನ್ ಆಗಿರುವಂತಹ ಸನ್ನಿ ಲಿಯೋನ್ ಹಾಗೂ ರಚಿತಾರಾಮ ಇಲ್ಲೊಬ್ಬ ರೈತನಿಗೆ ದೃಷ್ಟಿಗೊಂಬೆಯಾಗಿದ್ದಾರೆ. ತಾನು ಬೆಳೆದಂತಹ ಟೊಮ್ಯಾಟೋಗೆ ಯಾರ ಕಣ್ಣು ಬೀಳಬಾರದೆಂದು ಈ ಅಸಾಮಿ ಹೀರೋಯಿನ್ಗಳ ಫೋಟೋವನ್ನೇ ಹೊಳಗಳಿಗೆ ಹಾಕಿಸಿದ್ದಾನೆ. ಸದ್ಯ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಅಂದ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಾಘಟ್ಟ ತಾಲೂಕಿನ ಹಣ್ಣಿಗಾನಲ ಗ್ರಾಮದ ಯುವ ರೈತ ದೀಪಕ್ ಅವರು ತಾವು 5 ಭೂಮಿಯಲ್ಲಿ ಟೊಮೆಟೋವನ್ನ ಬೆಳೆದಿದ್ದಾರೆ. ಇನ್ನೇನು ಕಾಯಿ ಬಿಡುವಂತಹ ಸಮಯವಿದೆ, ಹೀಗಾಗಿ ಟೊಮೆಟೋ ಬೆಲೆ ಮೇಲೆ ಯಾರ ಕೆಟ್ಟ ಕಣ್ಣು ಕೂಡ ಬೀಳದಿರ್ಲಿ, ಒಳ್ಳೆಯ ಫಸಲು ಬಂದು ಒಳ್ಳೆ ಲಾಭ ಸಿಗ್ಲಿ ಎನ್ನುವಂತಹ ಕಾರಣಕ್ಕೆ ದೃಷ್ಟಿಬೊಂಬೆ ಬದಲು ನಟಿಯರ ಭಾವಚಿತ್ರದ ಬ್ಯಾನರ್ ಅನ್ನ ಅಳವಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಗುಡ್ಡದ ಭೂತ ಧಾರಾವಾಹಿ ನಿರ್ದೇಶಕ, ಹಿರಿಯ ರಂಗಕರ್ಮಿ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಖ್ಯಾತ ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ಸದಾನಂದ ಸುವರ್ಣ 93 ಪ್ರಾಯದವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯವರಾದ ಸದಾನಂದ ಸುವರ್ಣ ಅವರು ಮುಂಬೈಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನ ಪಡೆದವರು. ಕನ್ನಡ ತುಳು ರಂಗಭೂಮಿಯಲ್ಲಿ 100 ಅತ್ಯುತ್ತಮ ಯಶಸ್ವಿ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿದಂತಹ ಸದಾನಂದ ಸುವರ್ಣ ಘಟಶ್ರಾದ್ದ, ಕುಬಿ ಮತ್ತು ಇಯಲದಂತಹ ಸದಾಭಿರುಚಿಯ ಸಿನಿಮಾಗಳನ್ನ, ಗುಡ್ಡದ ಭೂತದಂತಹ ಧಾರಾವಾಹಿ, ಶಿವಾರಾಮ ಕಾರಂತರ ಕುರಿತು ಆಪ್ತ ನೋಟವನ್ನ ನೀಡುವ ಸಾಕ್ಷ್ಯಚಿತ್ರ ಧಾರಾವಾಹಿಗಳನ್ನ ಕೊಟ್ಟವರು. ಗಿರೀಶ್ ಕಾಸರವಲ್ಲಿ ನಿರ್ದೇಶಿಸಿದ ಮನೆ, ಕುಬಿ ಮತ್ತು ಇಯಾಲ, ತಬರಣ ಕತೆ ಸಿನಿಮಾಗಳಿಗೆ ಸದಾನಂದ ಸುವರ್ಣ ಕಾರ್ಯನಿರ್ವಾಹಕ ನಿರ್ಮಾಪಕರಾಗಿದ್ರು. ದೂರದರ್ಶನಕ್ಕೆ ಗುಡ್ಡದ ಭೂತ ಧಾರಾವಾಹಿ ನಿರ್ಮಿಸಿ ನಿರ್ದೇಶಿಸಿದ್ರು. ಇದು ಖ್ಯಾತ ನಟ ಪ್ರಕಾಶ್ ರಾಜ್ ಅವರ ಕೆರಿಯರ್ಗೆ ಬ್ರೇಕ್ ಅನ್ನ ಕೊಟ್ಟಿತ್ತು. ನಾಟಕ ರಚನೆ, ನಟನೆ, ನಿರ್ದೇಶನದಲ್ಲಿ 5 ಕಾಲ ಶ್ರಮಿಸಿದಂತಹ ಇವರು ಮುಂಬೈಯಲ್ಲಿ ಕನ್ನಡ ರಂಗಭೂಮಿಗೆ ಚೈತನ್ಯವನ್ನ ತುಂಬಿದ್ರು. ಸಾಹಿತ್ಯದಲ್ಲೂ ಆಸಕ್ತಿ ಹೊಂದಿದ ಇವರು ಸಣ್ಣ ಕತೆ, ಕಾದಂಬರಿಗಳನ್ನ ಕೂಡ ಬರೆದಿದ್ದಾರೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೆರೆಗಳ ಅಭಿವೃದ್ಧಿ, ಪಾರ್ಕ್ಗಳ ಅಭಿವೃದ್ಧಿಗಾಗಿ ಮುಲ್ಕಿಯಿಂದ ತಲಪಾಡಿವರೆಗೆ ಬೀಚ್ ರಸ್ತೆ ನಿರ್ಮಿಸುವ ದೊಡ್ಡ ಯೋಜನೆಯ ರೂಪುರೇಷೆಯನ್ನ ಸಿದ್ಧಪಡಿಸಲಾಗಿದ್ದು ಈ ಕುರಿತು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಹೇಳಿದರು. ಉಳ್ಳಾಲ ಪ್ರೆಸ್ ಕ್ಲಬ್ ಆಯೋಜಿಸಿದಂತಹ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ನಡೆದ ಸಂವಾದ ಹಾಗೂ ಹಿರಿಯ ಪತ್ರಿಕಾ ವಿತರಕ ಇಸ್ಮಾಯಿಲ್ ದೇರಳಕಟ್ಟೆ ಅವರಿಗೆ ಸನ್ಮಾನ ನೆರವೇರಿಸಿ ಮಾತನಾಡಿದರು.
ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರ ಮಾರ್ಗದರ್ಶನದಂತೆ ಯೋಜನೆಯನ್ನ ಸಿದ್ಧಗೊಳಿಸಿದ್ದು ಇದರಿಂದ ಪ್ರವಾಸೋದ್ಯಮಕ್ಕೂ ಅನುಕೂಲವಾಗಲಿದೆ ಎಂದ ಇವರು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾನು ಅಧಿಕಾರ ವಹಿಸಿದ ಬಳಿಕ ಅಧಿಕಾರಿಗಳ ಸಭೆ ನಡೆಸಿ ಬಾಕಿ ಉಳಿದಂತಹ 600 ಕಡತಗಳ ಕಾನೂನಾತ್ಮಕ ರೀತಿಯಲ್ಲಿ ನಡೆಸಿ ಜನರಿಗೆ ತೊಂದರೆಯಾಗದಂತೆ ವಿಲೇವಾರಿ ಮಾಡಲಾಗಿದೆ ಎಂದರು. ಇನ್ನು ಮೂಡಾದಡಿ 29 ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿದ್ದು ಉಳ್ಳಾಲ ಉಳಿಯ ಕೆರೆಯನ್ನ ಲೋಕಾರ್ಪಣೆ ಮಾಡಿದ ಕೆರೆಬೈಲ್ನಲ್ಲಿ ಕೆರೆ ಅಭಿವೃದ್ಧಿಗೆ ಯೋಜನೆಯನ್ನ ರೂಪಿಸಿದೆ. ಸೋಮೇಶ್ವರ ಕೆರೆಗೆ ಕಾರಂಜಿ ಅಳವಡಿಸಿ ಸೌಂದರ್ಯೀಕರಣಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸರ್ವೆ ಕಾರ್ಯ ಮುಗಿದಿದೆ. ಉಳ್ಳಾಲ ಬೀಚ್ ಅಬ್ಬಕ ವೃತ್ತದ ಎದುರು ಭಾಗದಲ್ಲಿ ಪಾರ್ಕ್ ನಿರ್ಮಾಣಕ್ಕೂ ಯುಟಿ ಖಾದರ್ ಅವರ ಆದೇಶಿಸಿದ್ದಾರೆ ಎಂದರು. ಇನ್ನು ಕೊನಾಜಿಯಲ್ಲಿ ಲೇಔಟ್ ನಿರ್ಮಿಸಲಾಗಿದ್ದು 146 ನಿವೇಶನಗಳನ್ನು ಕೊಡುವ ವ್ಯವಸ್ಥೆ ಆಗ್ತಿದೆ. ಕುಂಜತಬೈಲು 149 ಸೈಟ್ ನಿರ್ಮಾಣ, ಚೇಲೂರಿನಲ್ಲಿ 700 ಸೈಟ್ ನಿರ್ಮಾಣದ ಯೋಜನೆ ಇದೆ. ಇನ್ನು ಗ್ರಾಮಾಂತರ ಯೋಜನೆಗೆ ಸಂಬಂಧಿಸಿದ ಕಚೇರಿ ಮೂಡಾ ಕಚೇರಿಯಲ್ಲಿ ಬಾಡಿಗೆ ಕಚೇರಿಯಷ್ಟೇ ಹೊಂದಿದೆ, ಆದರೆ ಕಾರ್ಯಚಟುವಟಿಕೆಗಳೇ ಬೇರೆ. ಸೋಮೇಶ್ವರ ಮೂಡಾ ಸೈಟ್ಗೆ ಕಮಿಷನರ್ ಹಾಗೂ ಇಂಜಿನಿಯರ್ಗಳನ್ನು ಕರೆಸಲಾಗಿದ್ದು ಅಲ್ಲಿನ ಅವ್ಯವಸ್ಥೆಗಳ ಕುರಿತು ಪರಿಶೀಲಿಸಿ ಶೀಘ್ರವೇ ಕ್ರಮ ಕೈಗೊಳ್ತೇವೆ ಎಂದರು. ಇನ್ನು ಈಗಾಗಲೇ ಅಭಿವೃದ್ಧಿಯ ಹಂತದಲ್ಲಿರುವಂತಹ ಕದ್ರಿ ಪಾರ್ಕನ್ನು ವಿಶಾಖಪಟ್ಟಣ ಮಾದರಿಯಲ್ಲಿ ಅಭಿವೃದ್ಧಿಗೆ ಯೋಜನೆಯನ್ನು ರೂಪಿಸಿದ್ದು ಅಲ್ಲಿನ ಪಾರ್ಕ್ನ ಮಾದರಿಯ ಅಧ್ಯಯನಕ್ಕೆ ನಾನು ಮೂಡಾ ಇಂಜಿನಿಯರ್ಗಳ ತಂಡ ವಿಶಾಖಪಟ್ಟಣಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಎಂದರು. ಇನ್ನು ಉದ್ಯಮಿ ಹಾಗೂ ಮಹೇಶ ಬಸ್ ಸ್ಥಾಪಕ ಜಯರಾಮ್ ಶೇಖ್ ಮಾತನಾಡಿ, ಇಡೀ ಭಾರತದಲ್ಲಿ ಪ್ರಥಮ ಬಸ್ ಹಾಕಿದವರು ಮಂಗಳೂರಿಗರು. ಇದೀಗ ಮಂಗಳೂರಿನ ಖಾಸಗಿ ಬಸ್ ಕ್ಷೇತ್ರಕ್ಕೆ 110 ವರ್ಷಗಳ ಇತಿಹಾಸವಿದೆ. ಇನ್ನು ಪತ್ರಿಕಾ ವಿತರಕ ಇಸ್ಮಾಯಿಲ್ ದೇರ್ಲಕಟ್ಟೆ ಅವರನ್ನ ಸನ್ಮಾನಿಸಲಾಯಿತು. ಸದಾಶಿವ ಉಳ್ಳಾಲ್ ಹಾಗೂ ಜಯರಾಮ್ ಶೇಖ್ ಅವರನ್ನ ಕೂಡ ಅಭಿನಂದಿಸಲಾಯಿತು. ಇನ್ನು ಈ ಸಂದರ್ಭ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಪೊಯ್ಯತಬೈಲು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಆಸಿಫ್ ಬಬ್ಬುಕಟ್ಟೆ, ರಜನಿಕಾಂತ್, ಪತ್ರಕರ್ತರಾದ ಸುಶ್ಮಿತ ಸಾಮಾನಿ, ಗಂಗಾಧರ ಉಪಸ್ಥಿತರಿದ್ದರು. ಸಲಹ ಸಮಿತಿ ಸದಸ್ಯರಾಗಿ ರಾಜ್ಯ ಗೃಹ ಸಚಿವಾಲಯದಲ್ಲಿ ವಿಶೇಷ ಅಧಿಕಾರಿಯಾಗಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಸಮಿತಿಯ ಪ್ರಧಾನ ಅಧ್ಯಕ್ಷರ ಕಾರ್ಯದರ್ಶಿಗಳಾಗಿ, ನಂತರ ಭಗವತಿ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಹಿಂದುಳಿದವರ ವರ್ಗಗಳ ಪ್ರಧಾನ ಕಾರ್ಯದರ್ಶಿಯಾಗಿ, ಶ್ರೀ ಕಂಠೀರವ ಸ್ಟುಡಿಯೋ ಲಿಮಿಟೆಡ್ನ ನಿರ್ದೇಶಕರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಗಳಾಗಿ, ಭಗವತ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಕಾರ್ಯದರ್ಶಿಗಳಾಗಿ, ಭಗವತಿ ಕೋಆಪರೇಟಿವ್ ಬ್ಯಾಂಕ್ಯು SDCCI ನಿರ್ದೇಶಕರಾಗಿ, ಭಾರತೀಯ ದಿಯ ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಸಮಿತಿ ಅಧ್ಯಕ್ಷರಾಗಿ, KPCC ಸದಸ್ಯರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದವರು. ಇದೀಗ ನೂತನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪೀಠ ಅಲಂಕರಿಸಿರುವ ಸದಾಶಿವ ಉಳ್ಳಾಲ್ ಅವರ ಸರಕಾರಿ ಸೇವೆ ಜನಸಾಮಾನ್ಯರಿಗೆ ಉತ್ತಮವಾಗಿ ಲಭಿಸುವಂತೆ ಆಗಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು. ಶ್ರೀ ಜಯರಾಮ್ ಶೇಖ ಅವರ ಬಗ್ಗೆ ಸಂಘದ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಬಶೀರ್ ಕಲ್ಕಟ್ಟ ಅವರು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ನಮ್ಮ ನಗರಾಭಿವೃದ್ಧಿ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ಅವರೇ, ಉದ್ಯಮಿ ನಮ್ಮ ಜಯರಾಮ್ ಶೇಖ್ ಅವರೇ, ಅಧ್ಯಕ್ಷ ಹಸನ್ ಕೊರಾಜೆ ಇಸ್ಮಾಯಿಲ್ ಅವರೇ, ಎಲ್ಲರನ್ನು ಗೌರವಿಸ್ತಾ, ಹೇಗೆ ಜಯರಾಮ ಶೇಖ ಅವರು ನಮಗೆ ಒಂದು ಉದ್ಯಮಿ ಬಸ್ ಮಾಲಕ ಅಷ್ಟೇ ಗೊತ್ತಿತ್ತು, ನಮಗೆ ನನಗೆ ಸಹ ಗೊತ್ತಿದ್ದು ಅಷ್ಟೇ. ಸದ್ಯಕ್ಕೆ ಅವರ ಚರಿತ್ರೆ ನೋಡಿದರೆ ಅವರ ಇತಿಹಾಸ ಬೇರೆ ಇರ್ತದೆ. ಅವ್ರದ್ದು 1946 ಅವರು ಜನಿಸಿದವರು, ಪೌಢ ಶಿಕ್ಷಣ ಮುಗಿದ ನಂತರ ಅವರು ಒಂದು ಉದ್ಯಮಕ್ಕೆ ಕಾಲಿಡ್ತಾರೆ. ಅಂದರೆ 1962-66 ಒಂದು 6 ವರ್ಷ ಅವರು ಬಸ್ ನಿರ್ವಾಹಕರಾಗಿ ಕೆಲಸ ಮಾಡಿದ್ದಾರೆ. 6 ವರ್ಷ ಅವರೊಂದು ಬಸ್ ಜಗದು 37 ನಂಬರ್ ಬಸ್ ಜಗದು, ಆ ಬಸ್ಸಿನಲ್ಲಿ ನಿರ್ವಾಹಕರಾಗಿ ಅವರು ಕೆಲಸ ಮಾಡ್ತಾರೆ. ಆ ಬಸ್ಸಿನ ಅಲ್ಲಿಂದ ಅವರ ಉದ್ಯಮ ಆರಂಭ ಆಗ್ತದೆ. 1966 ಮಂಗಳೂರಿನಲ್ಲಿ ಕಬ್ಬಿನ ಜ್ಯೂಸ್ ಒಂದು ಸ್ಟಾರ್ಟ್ ಮಾಡಿದರು. ಅದನ್ನು ಬಿಟ್ಟು ಕಬ್ಬಿನ ಜ್ಯೂಸ್ ಒಂದು ಆರಂಭಿಸಿದವರು. ಅವರ ಅದೇ ಸಮಯದಲ್ಲಿ ಅವರು ಒಂದು ಉದ್ಯಮ ಇರಲಿ ಅನ್ನೋ ಅಲೆಕೆಯಲ್ಲಿ ಒಂದು ಅವರು ಸಣ್ಣ ಒಂದು ಹೋಟೆಲ್ ಆರಂಭಿಸಿದ್ದಾರೆ, ಒಂದು ಸಣ್ಣ ಒಂದು ಹೋಟೆಲ್, ಅದು ಕಬ್ಬಿನ ಜ್ಯೂಸ್ ಜೊತೆಗೆ ಒಂದು ಹೋಟೆಲ್ ಇರಲಿ ಅಂತೇಳಿ ಅದೆರಡನ್ನು ಆರಿಸಿದ್ದಾರೆ. ಮತ್ತು 1970-72 ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಅಂಬಾಸಿಡರ್ ಕಾರ್ ಒಂದು ಚಾಲನೆ ಮಾಡಿದ್ದಾರೆ. ಅದು ಬೇಡ, ಅದು ಸಾಕಂತ ಹೇಳಿ ಅಂಬಾಸಿಡರ್ ಕಾರ್ನಲ್ಲಿ ಅವರೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅದು 1972-74 ವರ್ಷ ಹಾಗೆ ಅಂಬಾಸಿಡರ್ ಕಾರ್ ಅವರಿಗೆ ಚಾಲನೆ ಮಾಡ್ತಾ ಅವರೇ ಅದನ್ನು ಮಾಡ್ತಾ ಇದ್ದರು. ಆನಂತರ ಅವರೊಂದು ಬಸ್ ಹಾಕುವ ಒಂದು ಯೋಜನೆ ಹಾಕಿದರು, ಬಸ್ ಹಾಕುವಂತ. 1972 ಒಂದು ಬಸ್ಸಿನ ಒಂದು ಪ್ಲ್ಯಾನ್ ಹಾಕಿದ ಜಯರಾಮ ಶೇಖ್ ಅವರು ಧರ್ಮಸ್ಥಳಕ್ಕೆ ಯಕ್ಷಗಾನ ಮೇಳದ ಬಸ್ ಖರೀದಿಸಲು ಅವ್ರು ಬಂಡವಾಳ ಹಾಕ್ತಾರೆ. ಅವರಲ್ಲಿ ಇದ್ದದ 10,000 ರೂಪಾಯಿ, ಆ 10,000 ಒಟ್ಟಿಗೆ 5,000 ರೂಪಾಯಿ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಯಿಂದ ಅವರು ಸಾಲವಾಗಿ ತಗೊಂಡು ಬಸ್ಸಿನ ಅರೇಂಜ್ಮೆಂಟ್ ಮಾಡಿದರು. ಒಂದು ಬಸ್ಸಿನ
ಅಲ್ಲಿಂದ ವೃತ್ತಿ ಅವರದ್ದು ವೃತ್ತಿ ಜೀವನ ಅಲ್ಲಿಂದ ಆರಂಭ ಆಗ್ತದೆ. ಆ ಬಸ್ ಯಾವಾಗ ಹಾಕಿದ್ರು ಅಲ್ಲಿಂದ ವೃತ್ತಿ ಜೀವನ ಅವರು ಆರಂಭ ಆಗ್ತದೆ. ಆನಂತರ ಅವರು ಆ ಬಸ್ ಸ್ಟಾರ್ಟ್ ಆದ್ರೆ ಹಿಂದಿರುಗಿ ನೋಡಿದ್ರು, ಅದನ್ನು ಕಂಟಿನ್ಯೂ ಮಾಡಿದರು, ಇದೇ ಆಗ್ಬೋದಂದೆ ಅದನ್ನು ಆಗ್ಬೇಕಂತ ಹೇಳಿ. ಒಟ್ಟು ಈಗ ಸದ್ಯಕ್ಕೆ 35 ಬಸ್ ವಿವಿಧ ಮಾರ್ಗಗಳಲ್ಲಿ ಹಾಕಿದ್ದಾರೆ ಅವರು. ಆರಂಭದಲ್ಲಿ ಅಂದರೆ ಕೊಣಾಜಿಗೆ ಬಸ್ ಇರಲಿಲ್ಲ. ಫಸ್ಟ್ ಬಸ್ ಬಂದದ್ದು ಇದೆ ಮಹೇಶ್ ಬಸ್, ಅದು ಜ್ಯೋತಿ ಬಸ್ ಹೆಸರಿತ್ತು. ಅದಂದ್ರೆ ಮಹೇಶ್ ಮತ್ತೆ ಅದು 1970 ಸ್ಟೇಟ್ ಬ್ಯಾಂಕಿಂದ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ತೊಕ್ಕೋಟಿನ ರಸ್ತೆಯಾಗಿ ಬಸ್ಸನ್ನು ಹಾಕಿದ್ರು ಎರಡು ಸ್ಟಾರ್ಟಿಂಗ್ ಬಸ್. ಅದು ಇವರದ್ದೇ ಆಗಿತ್ತು ಸ್ಟಾರ್ಟಿಂಗ್ ಬಸ್. ಆನಂತರ 37 ನಮ್ಮ ಪಡೀಲಿಗೆ ಹೋಗೋ ಬಸ್, ಅದು ಇವರದ್ದೇ ಆಗಿತ್ತು. ಅಂದ್ರೆ 30 ನಂಬರ್ ಒಂದು ಬಸ್ ಇತ್ತು, ಅದು ಸಹ ಇವರದ್ದೇ ಆಗಿತ್ತು ಸ್ಟಾರ್ಟಿಂಗ್ ಬಸ್ ಬಸ್ ಆಗಿತ್ತು. ಮತ್ತು 2000 ಪುದು ಪಂಚಾಯತ್ ಸದಸ್ಯರಾಗಿದ್ದರು. ಆಗ ಒಂದು 3 ಆಗ, ಈಗ 5 ಇತ್ತು, ಆಗ 30 ಕಾಲಾವಕಾಶ ಇತ್ತು, 3 ಮೆಂಬರ್ ಆಗಿದ್ದರು. ಆನಂತರ ಸ್ಪರ್ಧೆ ಮಾಡಲಿಲ್ಲ ಅವರು. ಆನಂತರ ಸ್ಪರ್ಧೆ ಮಾಡಿದ್ದಕ್ಕೆ ಅವರನ್ನು ನಾಮಿನೇಟೆಡ್ ಮೆಂಬರ್ ಮಾಡಲಿಕ್ಕೆ ಹೊರಟರು. ಅವರ ಬೇಡ, ರಾಜ್ಯಕ್ಕೆ ಸಾಕು ಅಂತ ಇಲ್ಲಿಗೆ ಅಲ್ಲಿ ರಾಜಕೀಯ ಜೀವನವನ್ನು ಅಲ್ಲಿಗೆ ಮುಗಿಸಿಬಿಟ್ರು ಅವರು. ಯಾಕಂದರೆ 1999 ಒಂದು ಫಿಲ್ಮ್ ಬರ್ತದೆ ಲಂಕೇಶ್ ಅವರದ್ದು. ಆ ಫಿಲ್ಮ್ಗೆ ಬಂಡವಾಳ ಹಾಕಿದ್ದು ನಮ್ಮ ಎಲ್ಲಿಂದ ನಡೆದು ಬಾ ಅಂತೇಳಿ ಫಿಲ್ಮ್, ಎಲ್ಲಿಂದಲೋ ಬಂದವರಂತ ಫಿಲ್ಮಿಗೆ. ಅದು 80 ರಿಲೀಸ್ ಆಗ್ತದೆ ಆ ಫಿಲ್ಮು. ಆ ಫಿಲ್ಮಿಗೆ ಬಂಡವಾಳ ಕೊಟ್ಟದ್ದು ಜಯರಾಮ್ ಶೇಖ್ ಅವರೇ. ಅದು ರಿಲೀಸ್ ಆದ 1980 ಆ ಫಿಲ್ಮ್ ರಿಲೀಸ್ ಆಗ್ತದೆ. ಅಲ್ಲದೆ ಇವರು 4 ಬಾರಿ ದಕ್ಷಿಣ ಜಿಲ್ಲಾ ಬಸ್ ಚಾಲಕ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು 4 ಬಾರಿ. ಅದೇ ಕನ್ನಡ ರಾಜ್ಯ ಸಂಘ ಬಸ್ ಸಂಘದ ಉಪಾಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತವರೀಗ ಕಾಂಟ್ರಾಕ್ಟರ್ ಹಿರಿಯ ಪ್ರಾಥಮಿಕ ಶಾಲೆ ಪರಂಗಿಪೇಟೆ ಇಲ್ಲಿಂದ 2017 ಅವರು ಸಮರ್ಥನಾಗುತ್ತಿಲ್ಲ. 1.5 ಕೋಟಿ ವೆಚ್ಚದಲ್ಲಿ ಹೊಸ ಲೀಸ್ಟ್ ಕೂಡ ಆಗ್ತಾ ಇದೆ. ಶ್ರೀರಾಮ ಶಾಲೆ ಪರಂಗಿಪೇಟೆಯಲ್ಲಿ ಉಂಟು. 100 ರಾಮದೇ ಅವರು ಅಡಿಕೆ ವ್ಯಾಪಾರ ಇತ್ತು ಬಂದರಲ್ಲಿ. ನಾನು ಅವಾಗ ಕಂಡಕ್ಟರಾಗಿ ಕೆಲಸ ಮಾಡ್ತಿದ್ದದ್ದು. ಬಸ್ ತೆಕ್ಕೊಂಡ್ರು, 2ನೇ ಬಸ್ ತೆಕ್ಕೊಂಡ್ರು ಕಂಡಕ್ಟರಾಗಿ ಕೆಲಸ ಮಾಡ್ತಿದ್ದೆ ಲೈನಲ್ಲಿ. ಕೆಲಸ ಮಾಡುವಾಗ ಅವರು ಯಾವಾಗಲೂ ನಮ್ಮ ಬಸ್ಸಲ್ಲಿ ಬರುವುದು. ಬೇರೆ ಬಸ್ ಬಂದ ಕೂಡ ಕಂಡಕ್ಟರ್ ಕರೆದರೆ ಪೋಯ ಎಂಕಲ್ನ ಬಸ್ ಬರ್ಕೊಂಡು ಅಂತ ಹೇಳಿದಂಥ ಮಾತು ನಾನು ಬೇರೆ ಕಂಡಕ್ಟರ್ ಡ್ರೈವರ್ಗಳು ಬಂದು ನನ್ನ ಹತ್ರ ಹೇಳಿದ್ದುಂಟು. ಆ ರೀತಿ ಪ್ರೀತಿಸಿದ್ರಿಂದ ಈವರೆಗೆ ಇವತ್ತು ಸಾಧಾರಣ 52 ವರ್ಷಗಳನ್ನು ಕಳೆದು 53ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಪ್ರಯಾಣಿಕರು ದೇವರು ಅಂತ ಹೇಳಿ ಬದುಕಿದವರು. ಇದಕ್ಕೆ ಮೂಲ ಕಾರಣ ನನ್ನನ್ನು ಸಾಕಿ ಸಲಹಿದಂಥ ನನ್ನ ಮಾವ ಏಕೆಯನ್ನು ಆರಂಭಿಸಿಟ್ಟು ಅವರಿಗೆ ಸಲ್ಲುತ್ತದೆ. ಅವರು ಯಕ್ಷಗಾನದ ಅರ್ಥಧಾರಿಗಳಾಗಿದ್ದರು. ಅವರು ಯಾವಾಗಲೂ ಹೇಳುವುದು ಸತ್ಯ ಧರ್ಮ ನಿಷ್ಠೆ, ಕೊಟ್ಟ ಮಾತಿಗೆ ತಪ್ಪದಿದ್ದರೆ ನಿನಗೆ ಯಾರ ಹಂಗು ಬೇಡ, ನೀನು ಒಳ್ಳೆಯದಾಗತ್ತಿ ಅಂತ. ಆ ರೀತಿ ಅವರ ಬಗ್ಗೆ ನಾನು ಅವರ ಯಕ್ಷಗಾನದ ಅರ್ಥಧಾರಿಯಾಗುವುದರಿಂದ ಮಂಗಳೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಕಳೆದ ವರ್ಷ 11 ಯಕ್ಷಗಾನವನ್ನು ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರ ಒಂದು ವಾರದ ನೇತೃತ್ವದಲ್ಲಿ ನಡೆಯತಕ್ಕಂಥ ಯಕ್ಷಗಾನದಲ್ಲಿ ಈ ವರ್ಷ ನಡೆದರೆ 12ನೇ ವರ್ಷ ಆಗ್ತದೆ. ಒಂದು ದಿವಸದ ಯಕ್ಷಗಾನವನ್ನು ನನ್ನ ಮಾವನ ಹೆಸರಲ್ಲಿ, ನನ್ನನ್ನು ಪ್ರೀತಿಸಿದಂಥ ನನ್ನನ್ನು ಸಾಕಿ ಬೆಳೆಸಿದಂಥ ನನ್ನ ಮಾವನ ಹೆಸರಲ್ಲಿ ಮಾಡ್ತಾ ಇದ್ದೇನೆ. ಅಲ್ಲದೆ ಈ ಸಮಾಜಕ್ಕೆ ಕೆಲಸವನ್ನು ಮಾಡಬೇಕಿದ್ದರೆ ನನಗೆ ಪತ್ರಕರ್ತರು ಬಹಳಷ್ಟು ಪ್ರೋತ್ಸಾಹಿಸಿದ್ದಾರೆ. ಒಂದು ಸಲ ಶ್ರೀನಿವಾಸ್ ನಾಯ್ಕ್ ನಿಮ್ಮ ಪತ್ರಕರ್ತ ಸಂಘದ ಇವರಿದ್ದರು. ಅವರೊಂದು ಸಣ್ಣ ಇಂಟ್ರಿಗೆ ಬಂದರು ನನ್ನಲ್ಲಿ. ಇಂಟ್ರಿಗೆ ಬಂದಾಗ ಅವರು ಹೇಳಿದರು, ನೀವು ಬ್ಯಾಂಗ್ಳೂರಿಗೆ ಉದಯ ವಾರ್ತೆಗೆ ಹೋಗ್ತೀರಾ ಅಂತ. ಎಲ್ಲಿಗೂ ಹೋಗ್ಬೋದು, ನಾವು ನಮ್ಮ ಜೀವನದ ಬಗ್ಗೆ ಮಾತಾಡೋದಿದ್ರೆ, ನಮ್ಮ ವೃತ್ತಿಯ ಬಗ್ಗೆ ಮಾತಾಡೋದಿದ್ರೆ ಎಲ್ಲಿ ಹೋಗೋದಿದ್ರೆ ಏನು ಅಂತ. ಹಾಗೆ ನಾನು ಉದಯ ವಾರ್ತೆಯಲ್ಲಿ 12 ಮೊದಲು ಒಂದು ದಿವಸ 1 ಗಂಟೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಅದಕ್ಕೆ ನಮಗೆ ಪ್ರೋತ್ಸಾಹಿಸಿದವರು ಪತ್ರಕರ್ತರೇ. ಹಾಗಾಗಿ ನಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೆಯಬೇಕಿದ್ರೆ ಪತ್ರಕರ್ತರ ಪಾತ್ರ ಬಹಳಷ್ಟು ಮುಖ್ಯ. ಯಾಕಂತೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ನಮ್ಮ ಹರೇಕಳ ಆಜಬ್ಬರ್ ಅಂತವರು ಕಿತ್ತಳೆಯನ್ನು ವ್ಯಾಪಾರ ಮಾಡಿ
ಅವರು ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಪ್ರತಿಬಿಂಬಿಸಿದವರು ಯಾರು? ಪತ್ರಕರ್ತರು. ಪತ್ರಕರ್ತರು ಪ್ರತಿಬಿಂಬಿಸದಿದ್ದರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತಿರಲಿಲ್ಲ. ಅದೊಂದು ಭಾಳಷ್ಟು ಸಂತೋಷದ ವಿಷಯ ಅಂತ ಕೆಲವು ಹಿನ್ನೆಲೆಗಳನ್ನು ಹೇಳುತ್ತಾ ಹೋದರೆ ಸಮಯ ಸಾಕಾಗಿತ್ತು. ಹಾಗಾಗಿ ನನಗೆ ಭಾಳಷ್ಟು ಹೆಮ್ಮೆ ಆಗ್ತಿದೆ ಅಂತ ಹೇಳಿದರೆ, ಸಮಾಜಮುಖಿ ಕೆಲಸವನ್ನು ಮಾಡಿದಾಗ ನಮ್ಮನ್ನು ಸಮಾಜ ಗುರುತಿಸ್ತದೆ. ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು. ನಾನು 00 ಬಂದವ, ಏನು ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಕುಟುಂಬದಲ್ಲಿ ಸಣ್ಣ ಜಾಗ ಕೂಡ ಇಲ್ಲ, ಹಾಗೆ ಬೆಳೆದವ. ಆದ್ದರಿಂದ ಯಾವಾಗಲೂ ಹೇಳ್ತೇನೆ, ನಾನು 8 ಹೆಣ್ಣು ಮಕ್ಕಳಿಗೆ, 4 ನನ್ನ ಮಾವನ ಮಕ್ಕಳಿಗೆ, 4 ನನ್ನ ಅಕ್ಕನ ಮಕ್ಕಳಿಗೆ ಮದುವೆ ಮಾಡಿದ್ದೆ. ಅದಕ್ಕೆ ನನ್ನ ಪ್ರೋತ್ಸಾಹ ನನ್ನ ಹೆಂಡತಿ, ಕೊಡಿ ನೀವು ಮಾಡಿದ್ದು ಮತ್ತಾರಿಗೆ ಕೊಡಿ, ಕೊಡುವುದಕ್ಕೆ ತೊಂದರೆ ಇಲ್ಲ. ಯಾವ ಹೆಣ್ಣು ತನ್ನ ಹಿಂದುಗಡೆ ಬಲವಾಗಿ ನಿಲ್ತಾಳೆ ಆಗ ಮಾತ್ರ ನಮಗೆ ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯ. ಅದು ನನ್ನ ಒಂದು ಹೆಮ್ಮೆಯ ಸಂಗತಿ. ನಾನು 71 ಮದುವೆ ಆದಾಗ ಏನಿರಲಿಲ್ಲ, ಒಂದು ಅಂಬಾಸಡರ್ ಕಾರ್ ಇತ್ತು ಅಷ್ಟೇ. ಇವತ್ತು ಈ ಮರಕ್ಕೆ ಬೆಳೆಯಲಿಕ್ಕೆ ನನ್ನ ಇಡೀ ಬೆನ್ನೆಲುಬಾಗಿ ನಿಂತವಳು ನನ್ನ ಧರ್ಮಪತ್ನಿ. ಹಾಗಾಗಿ ಬಹಳಷ್ಟು ಹೇಳುವಂಥದ್ದಿದೆ. ನನ್ನದೇ ಇಡೀ ರಾಜ್ಯದಲ್ಲೇ ನಮಗೆ ಕನೆಕ್ಷನ್ ಇತ್ತು. ಅದೇ ಪಿ ಲಂಕೇಶ್ರವರ ಎಲ್ಲಿಂದಲೋ ಬಂದವರು, ಮೋಹನ್ ಕುಮಾರ್ ಕೊಂಡಾಜಿ ಅಂತೇಳಿ, ಕೊಂಡಾಜಿ ಬಸಪ್ಪ ಮಾಜಿ ರೈಲ್ವೆ ಮಿನಿಸ್ಟರ್ ಅವರ ಮಗ ಮೋಹನ್ ಕುಮಾರ್ ಕೊಂಡಾಜಿ ಅಂತೇಳಿ, ಅವರು ಅದರ ಚೇರ್ಮನ್ ಆಗಿದ್ದರು. ಆ ಟೈಮಿಗೆ ನಾನು 5,000 ಹಾಕಿದ್ದೇನೆ. ಅದರಲ್ಲಿ ಬರ್ತದೆ ಪಿಚ್ಚರ್, ನೀವು ಗೂಗಲಲ್ಲಿ ನೋಡಿದರೆ ಸಿಗ್ತದೆ ಪಿಚ್ಚರು. ಎಲ್ಲಿಂದಲೋ ಬಂದವರು ಪಿ ಲಂಕೇಶ್ರವರ, ಸಜನ್ ಲೊಕೇಶನ್ ತಂದೆ ಅದರಲ್ಲಿ ಮೈನ್ ಪಾರ್ಟ್ ಮಾಡಿದವರು. ಹಾಗೆ ಎಲ್ಲ ಸಮಾಜದ ಎಲ್ಲ ಜನರ ಎಲ್ಲ ಸಂಪರ್ಕ ನಮಗೆ ಇತ್ತು. ಅದು ಬಂದದ್ದು ಕೂಡ ಈ ಪತ್ರಕರ್ತರಿಂದ, ಪತ್ರಕರ್ತರ ಮುಖಾಂತರ. ಹಾಗಾಗಿ ಮೊನ್ನೆ ತಾನೆ ಇಬ್ಬರು ಎಲ್ಲಿಯ ಸಿಕ್ಕಿದ್ರು, ನೀವು ನಮ್ಮ ನಂತರ ಕಲ್ಲಗಟ್ಟ ಅವರು ಮೊದಲಿಂದಲೂ ಪರಿಚಯ. ನಾನು 57 ಆಗಿ 6 ಅಂಗಡಿ ಮಾಡಿ 12 ಬೆಳ್ತಾ ಅಂಗಡಿಗೆ 2 ರೂಮಿಗೆ 2 ಪೆಪ್ಪಾಡಿಗೆ ತಿಂಗಳಿಗೆ ಅಂದ್ರೆ 14 ಅಂಗಡಿ ಅದೇ ಅಂದ್ರೆ ನಾನು ಅಂಗಡಿ ಬಂದ. ಹಾಗೆ ಈಗ 50 ಆಯ್ತು ನಾನು ವ್ಯಾಪಾರ ಮಾಡೋದು. ಅಂಗಡಿ ಮಾಡೋದು 52 ಆಗಿ 6 ಆಯಿತು. 6 16 ಆಯಿತು ಜೊತೆಗೆ. ಆಗ ಬರೋದು ನಾನು ಅಲ್ಲಿ ಏಜೆಂಟ್ ಆಗಿದ್ದೆ ಅಲ್ಲಿ ಅಲ್ಲಿ ಮುಂಡ ಬೆಳ್ತಂಗಡಿಯಲ್ಲಿ ಅಲ್ಲೇ ಇದು ಮಂದಿ ಮಾಡೋದು. ಪತ್ರಿಕೆ ಫಸ್ಟಿಗೆ ಹಣ ಇಟ್ಟದ್ದು 70 ಪೇಪರ್ಗೆ ಮಾರುದ ಮಾರು 10 ಉದಾಹರಣೆ 6 ನೋವು ಬರ್ತವೆ 10 ಆಗ ಸಣ್ಣದಿತ್ತು ಉದಾಹರಣೆ ಒಂದು ತಾರಂಗ ಪತ್ರ ಇತ್ತು 10 4 ಪೇಜ ಅಕ್ಷರ ಸಣ್ಣ ಸಣ್ಣ ಅಕ್ಷರ ಸಣ್ಣ ಅಕ್ಷರ ಸಣ್ಣ ಪಟ್ಟ ಆಮೇಲೆ ಈಗ ಕೋಪ ಇತ್ತಂತೆ ಯಾವುದೋ ಒಂದು ಇವರ ಮೀಟಿಂಗಲ್ಲಿ ಆ ದನಿ ಸಿಗ್ತಾರಂತೆ ಇವರು ಒಂದು ಮಾತು ಅವ್ರ ಹತ್ರ ಕೇಳ್ತಾರಂತೆ ಸರ್ ನಾನು ಕೊಟ್ಟ ಡೆಪಾಸಿಟ್ ಮತ್ತು ನನ್ನ 1 ಸಂಬಳ ನೀವು ಕೊಡಲೇ ಇಲ್ಲವಲ್ಲ ಅಂತ ದೊಡ್ಡ ಕಣ್ಣು ಮಾಡಿ ಇವರು ಮನೆಗೆ ಬಂದು 5 ಇವರಿಗೆ 92 ಆ MO ಬಂದಿದಂತೆ, ಮನಿ ಆರ್ಡರ್ ಬಂದಿದಂತೆ. ಎಂತಹ ಒಂದು ಜೀವನಾನುಭವ ನೋಡಿ. ಅಂತಹ ಒಬ್ಬ ವ್ಯಕ್ತಿ ಇವತ್ತು 35 ಬಸ್ಸುಗಳ ಒಡೆಯರು, ಜೊತೆಗೆ ಅವರ ಮಗನ ಬಗ್ಗೆ ನಮಗೆಲ್ಲರಿಗೂ ವಿಷಾದ ಇದೆ, ನೋವಿದೆ. ಅಂತಹ ಒಂದು ಸಾಧಕ ಸಂಸಾರ ಇವರದ್ದು. ಸೊ ಇಂಥವರನ್ನು ಇವತ್ತು ನಾವು ಅತಿಥಿಯಾಗಿ ಉದ್ಘಾಟನೆಗೆ ಕರೆದಿರುವುದು ನಮ್ಮ ಸುಯೋಗ ಅಂತ ಗ್ರಹಿಸ್ತೇವೆ. ಅವರು ಇದು ಭಾಗ್ಯ ಅಂತ ಹೇಳೋದು ಬೇಡ. ಅವರಿಗೆ ನಮ್ಮ ಈ ಪ್ರೆಸ್ ಕ್ಲಬ್ ಸದಾ ಆಭಾರಿಯಾಗಿರ್ತದೆ. ಪ್ರೆಸ್ ಕ್ಲಬ್ನ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ನಮ್ಮ ಗೆಳೆಯರಾದಂಥ ಬಶೀರ್ ಕಲ್ಕಟ್ಟ ಅವರ ಮೂಲಕ ಅವರು ನಮ್ಮನ್ನು ಹರಸಿದ್ದಾರೆ. ಎರಡನೇ ವಿಚಾರ ಪತ್ರಿಕಾ ದಿನದ್ದು. ಇಸ್ಮಾಯಿಲ್ ಸರ್ ಅವರ ಅನುಭವ ನಾನು
ಸುಮಾರು 30 ವರ್ಷಗಳ ಹಿಂದೆ ಒಂದು ಚಿಕ್ಕ ಗೂಡಿನಂಥ ಮನೆಯಲ್ಲಿ ದ್ಯಾರ್ಲಕಟ್ಟೆಯಲ್ಲಿ ಬದುಕ್ತಾ ಇರುವಾಗ ನಾನು ಅವರ ಸ್ಟಾಲಿಂದ ಪೇಪರನ್ನು ಕೊಂಡೋಗ್ತಿದ್ದೆ. ಅಂದಿಗೂ ಅದೇ ನಯ ವಿನಯ, ಈಗ ಕೂಡ ಅವರಿಗೆ ಮಾತು ಗದ್ಗದಿತರಾಗ್ತಾರೆ. ಯಾಕೆ ಹೇಳಿದರೆ ಆ ಕಾಲ ಹೇಗಿತ್ತು ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ಬಸ್ಸು, ಬಿಸಿಲು, ಮಳೆ, ಚಳಿ ಎಲ್ಲವನ್ನೂ ಮೀರಿ ಬೆಳಿಗ್ಗೆ ಒಂದು 4.5 ಗಂಟೆ ಹೊತ್ತಿಗೆ ಎದ್ದು 5 ಗಂಟೆಗೆ ಪೇಪರ್ ಹಾಕುವಂಥ ಆ ಒಂದು ಸಂದರ್ಭಗಳನ್ನು ಅದನ್ನು ಎಣಿಸುವಾಗಲೇ ನಮಗೆ ಒಂದು ರೀತಿ 10 ಗಂಟೆಯ ಸಭೆಗೆ ಬರಲಿಕ್ಕೆ ಕಷ್ಟ ಆಗುವಂಥ ಈ ಕಾಲದಲ್ಲಿ ಒಂದು ರೀತಿ ಆಶ್ಚರ್ಯ ಆಗ್ತದೆ, ಹೇಗೆ ಸಾಧ್ಯ ಆಗ್ತಿತ್ತು ಅವರಿಗೆ ಅಂತ. ಅದು ಕೂಡ ಅವರು ಹೇಳ್ತಾ ಇದ್ದರು, ಮಹೇಶ್ ಬಸ್ ಇವರಿಗೆ ಜ್ಯೋತಿ ಬಸ್ ಇರುವಾಗ ಬಸ್ಸಿನ ಕಟ್ಟವನ್ನು ಬಿಸಾಡಿ ಹೋಗುವಂಥ ಪರಿಸ್ಥಿತಿ, ಅವರು ಅದನ್ನು ಪಿಕಪ್ ಮಾಡಿಕೊಳ್ಬೇಕು, 5 ಗಂಟೆಯ ಒಳಗಾಗಿ ಪೇಪರ್ ಹಾಕದಿದ್ದರೆ ಯಜಮಾನನ ಬೈಗುಳ ಬೇರೆ ಇತ್ತು. ಇಂಥ ಎಲ್ಲ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಈ ಕೆಲಸಗಳು ನಾವು ಈಗ ಇವ ಪತ್ರಿಕಾ ಉದ್ಯಮ ಅಂತ ಹೇಳೋದು, ಪತ್ರಿಕಾ ಉದ್ಯಮ ಅಲ್ಲ ನಿಜವಾಗಿ, ಏನೇ ಇರಲಿ ಇದನ್ನು ಪತ್ರಕರ್ತರ ಕಾರ್ಯನಿರ್ವಹಿಸುವ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ಮತ್ತು ಉಳ್ಳಾಲ ಪ್ರೆಸ್ ಕ್ಲಬ್ನ ವತಿಯಿಂದ ಜಂಟಿಯಾಗಿ ನಡೆಯತಕ್ಕಂಥ ತಿಂಗಳ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ನನ್ನ ಆತ್ಮೀಯರು, ಹಿರಿಯವರು, ಸುಮಾರು 45 ವರ್ಷಗಳಿಂದ ಒಡನಾಟಿಯಾಗಿದ್ದಂಥ ಸನ್ಮಾನ್ಯ ಜಯರಾಮ್ ಶೇಖರ್ ಅವರೇ, ಅದೇ ರೀತಿ ಇನ್ನೋರ್ವ ಗೌರವಿಸಲ್ಪಟ್ಟಂಥ ಅತಿಥಿಯಾದಂಥ ಸನ್ಮಾನ್ಯ ಇಸ್ಮಾಯಿಲ್ರವರೇ, ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಸಂತ್ರವರೇ, ಅದೇ ರೀತಿ ಇನ್ನೋರ್ವ ಪದಾಧಿಕಾರಿ ಪ್ರಧಾನ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ನಮ್ಮ ಶಶಿಧರ ಪೊಯ್ಯತ್ ಬೈಲ್ರವರೇ, ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಭಾಳ ಸಂತೋಷಪಟ್ಟು ಬಂದಿದ್ದೇನೆ. ನಿಜವಾಗಿಯೂ ನಾನು ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ನಾನು ಇದಕ್ಕೆ ತಪ್ಪಿಸಬಾರದು ಎಂಬ ದೃಷ್ಟಿಯಲ್ಲಿ ಪತ್ರಕರ್ತರ ಮತ್ತು ದೃಶ್ಯ ಮಾಧ್ಯಮದವರ ಮೇಲೆ ಇರುವಂಥ ಪ್ರೀತಿಯಿಂದ ಇವತ್ತು ಬಂದಿದ್ದೇನೆ. 12 ಗಂಟೆಗೆ ನನ್ನದು DCC ಬ್ಯಾಂಕ್ ಬೋರ್ಡ್ ಮೀಟಿಂಗ್ ನಡೀತಾ ಇದೆ, ಬೆಳಿಗ್ಗೆ ಒಂದು ಕಾರ್ಯಕ್ರಮ ಸ್ಕೂಲಿದ್ದಾಗಿ ಬಂದೆ, ಮತ್ತೆ 10:30 ಗಂಟೆಗೆ DCC ಮೀಟಿಂಗ್ ಇತ್ತು, ಹರೀಶ್ ಕುಮಾರ್ಗೆ ಫೋನ್ ಮಾಡಿ ಹೇಳಿದೆ ನಾನು ಸ್ವಲ್ಪ ಲೇಟಾಗಿ ಬರ್ತೇನೆ ಅಂತ, ಇನ್ನು ಮತ್ತೆ 3 ಗಂಟೆ ಕಾರ್ಯ, ಅದಕ್ಕೆ ನಾನು ಇಲ್ಲೊಂದು ಇದಕ್ಕೆ ಹಾಜರಾಗಲೇಬೇಕು ಎಂದು ಬಂದಿದ್ದೇನೆ. ಭಾಳ ಸಂತೋಷ ಆಗ್ತಾ ಇದೆ, ನನಗೂ ಪತ್ರಕರ್ತರಿಗೂ ಭಾಳಷ್ಟು ಒಡನಾಟ. ಸುಮಾರು 40 ವರ್ಷಗಳಿಂದ ನಾನು ಪತ್ರಕರ್ತರು ಅನೇಕ ನಮ್ಮ ಸ್ನೇಹಿತರಿದ್ದಾರೆ. ನಾನು NSOA ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ ಜಡ್ಜಾಗಿ ನಿವೃತ್ತರಾದಂಥ ಪ್ರಕಾಶ್ ರವರು ಜಿಲ್ಲಾಧ್ಯಕ್ಷರಾಗಿದ್ದರು. ಆ ಮುಂದಿನ ಕಾಲದಲ್ಲಿ ನಮಗೆ ಪಬ್ಲಿಸಿಟಿ ಇರಲಿಲ್ಲ, ಭಾಳ ಕಡಿಮೆ ಪಬ್ಲಿಸಿಟಿ. ಆವತ್ತು ನಾನು ಇಲ್ಲಿಂದ ಮಂಗಳೂರಿಂದ ಉಡುಪಿಗೆ ಮಣಿಪಾಲಕ್ಕೆ ಹೋಗಿ ಬಣ್ಣಂಜೆ ರಾಮಾಚಾರ್ಯರನ್ನು ಭೇಟಿ ಹಾಕ್ಕೊಂಡು, ಬಣ್ಣಂಜೆ ಗೋವಿಂದಾಚಾರ್ಯರನ್ನು ಭೇಟಿ ಹಾಕ್ಕೊಂಡು, ಅವತ್ತಿಂದ ಆ ಉದಯವನಿಯ ಮಂಗಳೂರು ಪ್ರತಿನಿಧಿ ಮಯ್ಯ ಅಂತ ಇದ್ದರು ಅವ್ರ ಜೊತೆ, ಅದೇ ರೀತಿ ನರಸಿಂಹರಾವ್ ಇದ್ದರು ಹಿಂಡುವಲ್ಲಿ, ಅದೇ ರೀತಿ ವರ್ಡಸೆಯವರು ಮುಂಗಾರಲ್ಲಿದ್ದರು, ಆಮೇಲೆ ನಮ್ಮ ಅನೇಕ ಪ್ರತಿನಿಧಿಗಳೊಟ್ಟಿಗೆ ಭಾಳ NR ಉಭಯರವರಿದ್ದರು, ಎಲ್ಲರ ಜೊತೆ ಕೂಡ ನಾನು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೇನೆ. ಅವತ್ತಿನಿಂದ ಇವತ್ತಿನವರೆಗೂ ಮನೋಹರ್ ಪ್ರಸಾದ್ ಇರಲಿ, ಅನೇಕ ಪತ್ರಿಕಾ ದೃಶ್ಯ ಮಾಧ್ಯಮದ ಎಲ್ಲರೂ ನಮ್ಮ ಸ್ನೇಹಿತರಿದ್ದರು, ಭಾಳ ಒಳ್ಳೆಯ ಮಹತ್ವವನ್ನು ಕೊಟ್ಟು ನಮ್ಮ ಹುಡುಗರ ವಿದ್ಯಾರ್ಥಿ ಜೀವನದ ಕೆಲಸಗಳ ಬಗ್ಗೆ, ಪ್ರತಿಭಟನೆಗಳ ಬಗ್ಗೆ ನಮಗೆ ಭಾಳಷ್ಟು ಪತ್ರಿಕಾ ಪ್ರಕಟಣೆಗಳನ್ನು ಕೊಟ್ಟು ಮಹತ್ವ ಕೊಟ್ಟು ಅದನ್ನು ವಿಸ್ತರಿಸಿ ಜನರಿಗೆ ತಿಳಿಸುವಂಥ ರೀತಿ ನಮ್ಮ ಕಾಲೇಜು ಮಟ್ಟದಲ್ಲಿ ನಾನು BA ಮುಗಿಸಿ MA ಮುಗಿಸಿ LLB SDM ಲಾ ಕಾಲೇಜಲ್ಲಿ ಓದುವಾಗ ಕೂಡ ನಾನು ಆವಾಗಲೇ ಜಯರಾಮ್ ಶೇಖರ ಆತ್ಮೀಯರಾಗಿದ್ದೇನೆ. ಇವರದ್ದು ಮೈದಾನ ಕ್ರಾಸ್ ರೋಡಲ್ಲಿ ಒಳಗಡೆ ಒಂದು ಸಣ್ಣ ಕಚೇರಿ ಇತ್ತು ಅಂದಿನ ಕಾಲದಲ್ಲಿ, ಈಗಲೂ ಬಹುಶಃ ಇರ್ಬೋದು ಅದು ಕಚೇರಿ. ಆ ಕಚೇರಿಗೆ ಹೋಗಿ ನಾವು ಭೇಟಿ ಹಾಕಿಕೊಂಡು ಮಾತಾಡ್ಕೊಳ್ತೀವಿ. ಆವತ್ತಿನ ಕಾಲದಲ್ಲಿ ಕೂಡ ಜಯರಾಮ್ ಶೇಖರ್ ಅವರು ಎಲ್ಲ ನಮ್ಮನ್ನೆಲ್ಲ ಹುರಿದುಂಬಿಸಿ ಬೇಕಾದಂಥ ಸಹಾಯ ಮಾಡಿದಂಥ ವ್ಯಕ್ತಿ. ಸೊ ಇವತ್ತು ಅವರಿಂದ ನಾವು ಸನ್ಮಾನ ಸ್ವೀಕರಿಸುವಂಥ ಆ ಭಾಗ್ಯ ಕೂಡ ದೊರಕಿದೆ. ಅದು ನಿಮ್ಮ ಪತ್ರಿಕಾ ಪ್ರತಿನಿಧಿ ಈ ಉಳ್ಳಾಲ ಘಟಕದ ವತಿಯಿಂದ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆಪಟ್ಟು, ನಮ್ಮಿಂದ ಏನು ಸಾಧ್ಯವಿದೆಯೋ ಅದನ್ನು ಖಂಡಿತವಾಗಿ ನಾನು ಪತ್ರಿಕಾ ಪ್ರತಿನಿಧಿಗಳಿಗೆ ನಾನು ಯಾವಾಗಲೂ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಿಗೆ ಕೂಡ ನನ್ನಿಂದ ಸಾಧ್ಯವಾದಷ್ಟು ಈ ಪತ್ರಿಕಾ ಭವನಕ್ಕೆ ಅಥವಾ ಏನಾದರೂ ಸಹಾಯ ಮಾಡಲಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಆಮೇಲೆ ಮೂಡದ ಬಗ್ಗೆ ನಮ್ಮ ಸ್ನೇಹಿತರು ಭಾಳ ಹೇಳಿದರು, ಕೆಲವೊಂದು ಸಂದರ್ಭದಲ್ಲಿ ಮೂಡ ಅಂತ ಹೇಳಿದರೆ ಸ್ವಲ್ಪ ಹೆದರಿಕೆ ಆಗ್ತದಂತೆ. ನಿಜವಾಗಿ ಭಯದ ವಾತಾವರಣ ಏನಿಲ್ಲ ಅಲ್ಲಿ. ಏನಾಗಿದೆ ಅಂದರೆ ಒಂದು ಕಡೆ ಇಲ್ಲೇ ಒಂದು ಮೈಸೂರಲ್ಲಿ ಒಂದು ಆಗಿದೆ ಅಂತ ಹೇಳಿಕೊಂಡು ಅದನ್ನು ಮೂಡ ಅಂತ ಹೇಳಿದ್ಕೊಂಡು ಎಲ್ಲದಕ್ಕೂ ಮೂಡ ಮೂಡ ಅಂತ ಹೇಳಿಕೊಂಡು ಇದು ಮಾಡುವಂಥದ್ದು ಅಷ್ಟು ಸಮಂಜಸವಲ್ಲ. ನಾನು ನನ್ನ ಮೊದಲಿನ ಅವಧಿಯಲ್ಲಿ ಜಾತಕೊಳ್ಳೋ ಮೊದಲು ಯಾವುದೋ ಒಂದು ಇನ್ಸಿಡೆಂಟ್ ಆಗಿತ್ತು, ಯಾವುದೋ ಒಬ್ಬ ಅಧಿಕಾರಿ ತಪ್ಪು ಮಾಡಿದ, ಅವ ಮಾಡಿದ ತಪ್ಪು ಕೂಡ ಅಂಥದ್ದೇ, ಆದರೆ ಅವ್ನು ಮಾಡಬಾರ್ದಿತ್ತು ತಪ್ಪು ಮಾಡಿದ್ದಾರೆ. ಈ ಜನ ಯಾರಕ್ಕೆ ಮಾಡಿದ್ದಾರೆ ಅವ್ರದ್ದು ಕೂಡ ತಪ್ಪೇ ಅಲ್ಲಿ. ಅವರು ತಪ್ಪು ಮಾಡಿಕೊಂಡು ಸರ್ಕಾರಕ್ಕೆ ದೋಖ ಮಾಡಿಕೊಂಡು ಅವರ ಬೇಲಿ ಬೇಯಿಸ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಈ ಅಧಿಕಾರಿ ಡಿಮಾಂಡ್ ಮಾಡಿ ಏನೋ ಇವರಲ್ಲಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಟ್ರೆ ಇವತ್ತು ಪಾಪ ಮನೆಗೆ ಹೋಗುವಂಥ ಪರಿಸ್ಥಿತಿ ಆಗಿದೆ. ಅದು ತಪ್ಪು ಮಾಡಿದ್ರೆ ಅವ್ನು ತಪ್ಪು, ಅದಕ್ಕೆ ನಾನು ಇದು ಮಾಡಿದ್ರು. ಆದ್ರ ನಂತರ
ಮೂಡದಲ್ಲಿ ಯಾವುದೇ ಕಡತಗಳಿದ್ದರೆ ನಾನು ಚಾರ್ಜ್ ತೆಕ್ಕೊಳ್ಳೋಕೆ March 1 ಚಾರ್ಜ್ ತೆಕ್ಕೊಂಡಿದ್ದೇನೆ. 600 ಚಿಲ್ಲರೆ ಕಡತಗಳಿತ್ತು. ಇಮ್ಮಿಡಿಯೇಟ್ ಆಗಿ ಬೋರ್ಡ್ ಮೀಟಿಂಗ್ ಎರಡು ಸಲ ಕರೆದು MLC ಸಹಕಾರ ಮಾಡಿದ್ದಾರೆ, ವೇದವಾಸ ಕಾಮತರು ಸಹಕಾರ ಮಾಡಿದ್ದಾರೆ, MLA ಕೂಡ ಅದರ ಕಮಿಟಿ ಮೆಂಬರ್ಸ್ ಇರ್ತಾರೆ, ಖಾದರ್ ಸಾಹೇಬರು ಕಮಿಟಿ ಮೆಂಬರೇ, ಅವರೆಲ್ಲರನ್ನು ಕರೆಸಿಕೊಂಡು ಮೀಟಿಂಗ್ ಮಾಡಿಕೊಂಡು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಂಡು ಸುಮಾರು 600 ಕಡತಗಳನ್ನು ಕೂಡ ನಾವು ಡಿಸ್ಪೋಸ್ ಮಾಡಿದ್ದೇವೆ. ಇಮ್ಮಿಡಿಯೇಟ್ ಆಗಿ ಅಧಿಕಾರಿ ಕೂಡ ಹಾಗೆ ನಿಷ್ಠಾವಂತ ಒಬ್ಬ ಲೇಡಿ ಮಹಿಳಾಧಿಕಾರಿ ಬಂದಿದ್ದಾರೆ, ಅವರು ಅಷ್ಟು ಅಚ್ಚುಕಟ್ಟಾಗಿ ಕಾನೂನಿಗೆ ವಿರುದ್ಧವಾಗಿ ಮಾಡೋದಿಲ್ಲ, ಕಾನೂನು ಪ್ರಕಾರ ಇದ್ದ ಫೈಲ್ಸ್ಗಳನ್ನೆಲ್ಲ ನಾವು ಡಿಸ್ಪೋಸ್ ಮಾಡಿದ್ದೇವೆ, ಯಾರಿಗೂ ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ. ಅದು ನನ್ನ ಚೇಂಬರಲ್ಲಿ ಬೆಳಿಗ್ಗೆ 11 ಗಂಟೆ ಶುರು ಆದರೆ ಸಾಯಂಕಾಲ 6 ಗಂಟೆ ತನಕ ಎಲ್ಲರೂ ಬರ್ತಾರೆ, ಅವರವರ ಸಮಸ್ಯೆಗಳಿಗೆ ಕರೆದು ನಾವು ಅದನ್ನು ಫೈಲ್ಸ್ ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಮೂಡಕ್ಕೆ ಆ ಕೆಟ್ಟ ಹೆಸರು ಬರಬಾರ್ದು ಎಂಬ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಲ್ಲದೆ ಈಗಾಗಲೇ ಸುಮಾರು 28-29 ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ನಮ್ಮ ಇಲ್ಲಿ ಪಕ್ಕದಲ್ಲಿ ಸೋಮೇಶ್ವರದ ದೇವಸ್ಥಾನದ ಕೆರೆ ಇದೆ, ಅದಕ್ಕೆ ಫೌಂಟೇನ್ ಲೈಟ್ಸ್ ಅಳವಡಿಸಿಕೊಂಡು ಬೇರೆ ಉತ್ತಮ ರೀತಿಯಲ್ಲಿ ಒಂದು ಕೆರೆ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಈಗಾಗಲೇ ಸರ್ವೆ ಕೂಡ ಆಗಿದೆ. ಅದಲ್ಲದೆ ಉಳ್ಳಾಳದಲ್ಲಿ ಉಳ್ಳಾಳ ಅಪ್ಪಕ್ಕ ಸರ್ಕಲ್ ಮುಂದೆ ಹೋಗಬೇಕಾದ್ರೆ ಫಸ್ಟ್ ಒಳ್ಳೆಯದಾದಂಥ ಬೀಚ್ ಸೈಡಲ್ಲಿ ಒಂದು ದೊಡ್ಡದಾದಂಥ ಪಾರ್ಕ್ ಮಾಡಲಿಕ್ಕೆ ನಮ್ಮ ಶಾಸಕರದ್ದು ಪ್ರಸ್ತುತ ವಿಧಾನಸಭಾಧ್ಯಕ್ಷರಾದಂಥ UT ಖಾದರ್ ಅವರ ಕೋರಿಕೆ ಇದು ಕೂಡ ಇದೆ, ಆದೇಶ ಇದೆ, ಅದರ ಪ್ರಕಾರ ಅಲ್ಲಿ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಆಗ್ತದೆ. ಅದಲ್ಲದೆ ಪಕ್ಕದ ಕೊನಾಜೆಯಲ್ಲಿ ಈಗ ಲೇಔಟನ್ನು ಮಾಡಿದ್ದೇವೆ, ಅಲ್ಲಿ ಸುಮಾರು 146 ನಿವೇಶನಗಳನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಡ್ರೈನೇಜ್ ವ್ಯವಸ್ಥೆ, ಪೈಪ್ಲೈನ್ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು 146 ಸೈಟ್ಗಳನ್ನು ಕೊಣಾಜೆಯಲ್ಲಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಕುಂಜತ್ಬೈಲಲ್ಲಿ 146 ಸೈಟ್ಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಚೇಲರಲ್ಲಿ 709 ಸೈಟ್ಗಳನ್ನು ಮೂಡದ ವತಿಯಿಂದ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಎಲ್ಲ ರೆಡಿ ಆಗ್ತಾ ಇದೆ. ಅದು ಅಲ್ಲದೆ ಮುಲ್ಕಿಯಿಂದ ತಲಪಾಡಿ ಬಾರ್ಡರ್ ತನಕ ನಮ್ಮ ಅವಧಿಯಲ್ಲಿ ಒಂದು ಬೀಚ್ ರಸ್ತೆ ಆಗಬೇಕು ಅಂತ ಒಂದು ಆದೇಶ ಇದನ್ನು ಚಿಂತನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸರ್ವೆ ಆಗಿದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಆಗಿದೆ, ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದೆ. ಅದನ್ನು ಕೂಡ ಖಂಡಿತವಾಗಿ ನಾವು ಮುಲ್ಕಿಯಿಂದ ತಲಪಾಡಿ ಬಾರ್ಡರ್ ತನಕ ಬೀಚ್ ರಸ್ತೆ ಉದ್ದಕ್ಕೂ ರಸ್ತೆ ಬರುವಂಥ ವ್ಯವಸ್ಥೆ ಆಗ್ತದೆ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಹಕಾರ, ಎಲ್ಲದಕ್ಕೂ ಪತ್ರಕರ್ತರ ಸಹಕಾರ ಮುಖ್ಯ, ಬೇಕೇ ಬೇಕು. ನಿಮ್ಮ ಸಹಕಾರ ಇದ್ದರೆ ಊರಿನ ಜನರ ಸಹಕಾರ ಪಡ್ಕೊಂಡು ನಾವು ಅಧಿಕಾರಿಗಳ ವರ್ಗದವ್ರದ್ದು ಮಂತ್ರಿಮಂಡಲ ಎಲ್ಲದಕ್ಕೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ರವರು ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನ 46 ವರ್ಷಗಳಿಂದ ರಾಜಕೀಯ ಜೀವನದಿದೆ, NSIಯಲ್ಲಿ ಸ್ಟಾರ್ಟ್ ಆಗಿ ಇವತ್ತಿಗೆ 46 ವರ್ಷ ದಾಟಿದೆ. 46 ವರ್ಷಗಳಿಂದ ರಾಜಕೀಯದಲ್ಲಿ ಯಾವತ್ತೂ ನಾನು ಸರ್ಕಾರ ಇರಲಿ ಇಲ್ಲದಿರಲಿ, ಅಧಿಕಾರ ಇರಲಿ ಇಲ್ಲದಿರಲಿ, ಯಾವತ್ತೂ ಆಚೆಚೆ ವಾಲಿದವಲ್ಲ, ಒಂದೇ ಕಡೆ ಇದ್ದುಕೊಂಡು ಇವತ್ತಿನವರೆಗೆ ಜೀವನ ನಡೆಸಿಕೊಂಡು ಬಂದಿದ್ದೇನೆ. ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಬೆರಳು ತೋರಿಸುವಂಥ ಕೆಲಸ ಕೂಡ ಮಾಡಿಲ್ಲ. ಅವತ್ತು ನಾನು ಮಂಡಲ ಪ್ರಧಾನ ಆಗಿರಬೇಕಾದ್ರೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು 187 ಫ್ಯಾಮಿಲಿಗಳಿಗೆ 5-5 ಸೆನ್ಸಸ್ ಸ್ಥಳ ಕೊಟ್ಟು ಮನೆ ಕಟ್ಟಿಕೊಟ್ಟಿದ್ದೇನೆ. 187 ಫ್ಯಾಮಿಲಿಗಳಿಗೆ ಕುಂಪಲದ ಆಶಯ ಕೊಲೆ ಮಾಡಿದ್ದೆ, ಅದು ನಾನೇ ಮಾಡಿಕೊಟ್ಟದ್ದು. ಅವತ್ತಿನಿಂದ ಬಿಟ್ಟು ಇವತ್ತಿನವರೆಗೆ ನಾನೇ ಅವಾಗ ಮಾಡಿಕೊಟ್ಟಿದ್ದೆ, ಅದು ನಂತರ ಒಂದೇ ಒಂದು ಸೈಟ್ ಕೂಡ ಸೋಮೇಶ್ವರ ಪುರಸಭೆಯಲ್ಲಿ ಯಾರಿಗೂ ಮಂಜೂರಾಗಲಿಲ್ಲ. ನಮ್ಮಿಂದ ಆಗುವಂಥ ಪ್ರಯತ್ನ ಮಾಡ್ತೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಹಕಾರ, ನಿಮ್ಮೆಲ್ಲರ ಸಹಕಾರ ಇರಲಿ, ಮೂಡಕ್ಕೆ ಕೂಡ ಒಳ್ಳೆಯ ಹೆಸರು ಬರಲಿ, ಸಂಬಂಧ ಅಧಿಕಾರಿಗಳನ್ನು ಕೂಡ ಒಳ್ಳೆಯ ಅಧಿಕಾರಿಗಳನ್ನು ಈಗ ತಂದಿದ್ದೇವೆ, ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಮತ್ತು ಇನ್ನು ಕೆಲವು ಅಪಪ್ರಚಾರಗಳು ನಡೀತಾ ಇರ್ತದೆ, ಅದಕ್ಕೆಲ್ಲ ಕಾರಣ ನಾನು ಇದರಲ್ಲಿ ಈಗ ಹೇಳಲಿಕ್ಕೆ ಬಯಸೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಗಿರಾಕಿಗಳು ಇರ್ತಾರೆ, ಮಿಡ್ಲ್ ಮ್ಯಾನ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಕೆಲಸಕ್ಕೆ ಯಾರನ್ನ ಪಬ್ಲಿಕ್ಕಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಅದು ಅಲ್ಲಿ ಕೊಡಲಿಕ್ಕೆ ಇಲ್ಲಿ ಕೊಡಲಿಕ್ಕೆ ಅವ್ರಿಗೆ ಕೊಡಲಿಕ್ಕಿಂತ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಈ ವ್ಯವಸ್ಥೆ ಮಾಡುವಂಥದ್ದು ಇದೆ. ಅವರ ಬೆಲೆ ಬೇಯಿಸ್ಕೊಡ್ಲಿಕ್ಕೆ ಡಬಲ್ ಜನರಿಂದ ವಸೂಲು ಮಾಡಿಕೊಂಡು ಮೂಡಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದು ಅಲ್ಲ. ಮೂಡದಲ್ಲಿ ಅಂಥದ್ದೇನು ವ್ಯವಹಾರ ನಡೆಯುವುದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ಇನ್ನೊಂದು ಏನಾಗಿದೆ ಅಂದರೆ 9/11 ಅಂತ ಇದೆ, ಈಗ ಗ್ರಾಮಾಂತರ ಪ್ರದೇಶದಲ್ಲಿ ನೀವು ಕೋಟೆಕಾರ್ ಅಥವಾ ಬೇರೆ ತಲಪಾಡಿಯ ಇಲ್ಲಿ ದೇರ್ಲ ಮಂಜಿನಾಡಿ ಆ ಕಡೆ ಮುಂದೆ ಹೋದರೆ ಮುಡಿಪು ಇರ ಬಂಟ್ವಾಳ ತಾಲೂಕು ಬೆಳ್ತಂಗಡಿ ಇಲ್ಲಿಗೆ ಹೋದರೂ 9/11 ಆಗಬೇಕಾದ್ರೆ ಮೂಡಕ್ಕೆ ಅಂತ ಇದೆ. ಅದು ನಿಜವಾಗಿ ಮೂಡದ್ದಲ್ಲ, ಮೂಡದ ತಪ್ಪಲ್ಲ, ಮೂಡಕ್ಕೇನು ಬರೋದಿಲ್ಲ ಅದು. ಅದು ಗ್ರಾಮಾಂತರ ಯೋಜನಾ ಪ್ರಾಧಿಕಾರ ಅಂತ ಒಂದು ಬೇರೆ ಇದೆ, ಅದು ಇರುವುದು ಮಾತ್ರ ಮೂಡದ ಕಚೇರಿ ಮೇಲ್ಗಡೆ ಇರುವಂಥದ್ದು. ಜನರಿಗೆ ಏನಾಗಿದೆ, ಮೊನ್ನೆ ಹಳೆ ಅಂಗಡಿ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ಮೂಡಕ್ಕೆ ದೂರೋದು, ಇನ್ನೊಂದು ಕಡೆ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ಮೂಡವನ್ನು ದೂರೋದು, ಮೂಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಅದು ಅದರ ಇಲಾಖೆಯೇ ಬೇರೆ. ಅದರಿಂದ ಅದು ಜನರಿಗೆ ಕೂಡ ಅದು ತಿಳುವಳಿಕೆ ಹುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಮೂಡ ಅಂದರೆ ಅದರ ಆಡಳಿತ ಬೇರೆ, ಈ ಗ್ರಾಮಾಂತರ ಇದರದ್ದು ಇದು ವ್ಯವಸ್ಥೆ ಬೇರೆಯೇ, ಅದು ಬೇರೆ, ಅದು ಕಚೇರಿ ಇರುವಂಥದ್ದು, ಮೂಡಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅದು ಕಚೇರಿ ಮಾತ್ರ ಮೂಡದ ಕಟ್ಟಡದಲ್ಲಿ, ಅವರಿಗೆ ಮೂಡ ಬಾಡಿಗೆ ಕೊಟ್ಟಿದೆ ಕಚೇರಿಯನ್ನು ಅಷ್ಟೇ. ಅದಲ್ಲದೆ ಬೇರೆ ವ್ಯವಹಾರದಲ್ಲಿ ಅದರಲ್ಲೇನು ಮೂಡಕ್ಕೆ ಇಲ್ಲ ಅಂತ ತಮ್ಮ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬೇಡಿಕೊಂಡು ಹೆಚ್ಚಿಸಿಕೊಂಡು ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮುಂದಿನ ಯೋಜನೆಗಳೇನು? ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ, ರೆಡಿ ಆಗ್ತಾ ಇದೆ.
ಕೊನಾಜಿಯಿಂದ ಆದಷ್ಟು ಬೇಗ ಆಗ್ತದೆ. ಈಗ ಆಲ್ರೆಡಿ ಆಯ್ತು, ಅದು 142 ಸೈಟ್ಗಳನ್ನು ಅಲ್ಲಿ ಕೊಡ್ತಾ ಇದ್ದೇವೆ. ಆಮೇಲೆ ಕೆರೆಗಳನ್ನು ಎಲ್ಲ ಟೆಂಪಲ್ ವಠಾರದಲ್ಲಿರಲಿ ಅಥವಾ ಮಾಸ್ಕ್ ವಠಾರದಲ್ಲಿ ಮಸೀದಿ ವಠಾರದಲ್ಲಿರಲಿ ಇಲ್ಲಿ ಇದ್ರೂ ಕೂಡ ಆ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದೆ. ನಿನ್ನೆ ತಾನೇ ಉಳ್ಳಾಲ ಉಳಿಯ ದೇವಸ್ಥಾನದ ಕೆರೆಯನ್ನು ಉದ್ಘಾಟನೆ ಮಾಡಿದ್ದೇನೆ, ಪುನರ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ 67 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಆ ಇದನ್ನು ಕೆರೆಯನ್ನು ಮಾಡಿದ್ದೇವೆ. ಅದೇ ರೀತಿಯ ಮುಕ್ಕಚೇರಿ ಒಂದು ಮಸೀದಿ ಇದೊಂದು ಕೆರೆ ಇತ್ತು, ಅದು ಕೂಡ ಆಯ್ತು, ಮೊನ್ನೆ ಕೆಲಸ ನಡೀತಾ ಇದೆ, ಅದು ಕಂಪ್ಲೀಟ್ ಆಗ್ತಾ ಇದೆ. ಅದೇ ರೀತಿ ಇನ್ನು ಅನೇಕ ಕೆರೆಗಳು, ಸೋಮೇಶ್ವರ ಕೆರೆಗಳು ನಡೀತಾ ಇದೆ, ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ದೇವಸ್ಥಾನಕ್ಕೆ ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ಇದು ಮಾಡುವಂಥದ್ದು. ಮತ್ತು ಪಾರ್ಕ್ ಮಾಡ್ತಾ ಇದ್ದೇವೆ. ಈಗ ಉಳ್ಳಾಳದಲ್ಲಿ ನಾವು ಒಂದು ಸಿಟಿಯಲ್ಲಿ ಅದರ ಅಬ್ಬಕ್ಕ ಸರ್ಕಲಿಂದ ಮುಂದೆ ಹೋಗಬೇಕಾದ್ರೆ ಬೀಚ್ ಸೈಡಲ್ಲಿ ಎಲ್ಲ ಗೂಡಂಗಡಿಗಳು ಮತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆ ಎಲ್ಲ ಅದಕ್ಕೆ ಇದಾಕಿಕೊಂಡು ಕಸ ತಂದು ಹಾಕುವಂಥ ಪ್ಲೇಸ್ ಒಂದು ಇದು ನಾವು ಈಗಾಗಲೇ ಇದು ಮಾಡಿದ್ದೇವೆ. ಆ ಕಸಗಳನ್ನೆಲ್ಲ ವೇಕೇಟ್ ಮಾಡಿಸಿಕೊಂಡು ಅಲ್ಲಿ ಇರ್ತಕ್ಕಂಥ ಅಂಗಡಿಯವರಿಗೆ ಮುಂದಿನ ದಿನಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ತಂದು ಶಾಪ್ಗಳನ್ನು ಅವರಿಗೆ ಕೊಡುವ ಮುಖಾಂತರ ಮತ್ತು ಅಲ್ಲಿ ಪಾರ್ಕಿಂಗ್ ಏರಿಯಾ ಒಳ್ಳೆಯದಾದಂಥ ಪಾರ್ಕ್ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಮ್ಮ ಈಗ ನಮ್ಮ ಶಾಸಕರ ಆದೇಶದ ಮೇಲೆಗೆ ಮಾಡ್ತಾ ಇದ್ದೇವೆ. ಸರ್, ಯನಪೋಯ ಹಿಂಭಾಗದಲ್ಲಿ ಒಂದು ನಿಮ್ಮದಲ್ಲಿ ಇದಿದೆ, ಕಟ್ಟಡ ಇದೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ಇವರಿಗೆ ಅದು ಓಪನ್ ಆಗಲಿಲ್ಲ. ಯನಪ್ಪಯ್ಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಕಟ್ಟಡ ಅದು ಮೂಡದ್ದಲ್ಲ, ಹೌಸಿಂಗ್ ಬೋರ್ಡ್ನವ್ರದ್ದು ಕಟ್ಟಡ ಅದು. ಅದೇನಾಗಿದೆ, ಅದರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಜನರಿಗೆ ಒಂದು ಮೂಢನಂಬಿಕೆಯಿಂದ ಅದರಲ್ಲಿ ಏನೋ ಸಮಸ್ಯೆ ಇದೆ ಅಂತ, ಕಟ್ಟಡ ಇದಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಜನರಿಗೆ ಒಂದು ಹೆದರಿಕೆ ಹುಟ್ಟುವಂಥ ಇದಾಗಿದೆ. ಅದರಿಂದಾಗಿ ಅದು ಉಳಿದಿದೆ ಅಷ್ಟೇ. ಅದನ್ನು ಮತ್ತೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಶಾಸಕರು ಕೂಡ ಅದರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ, ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬೇಕಾದ ಈಗಾಗಲೇ ಉಳ್ಳಾಲದಲ್ಲಿ ಒಂದು ಮೂಡ ಸೈಟ್ ಇದೆ ಅಲ್ಲಿ, ಆ ಸಮಯದಲ್ಲಿ ಅದು ಎಷ್ಟು ವರ್ಷ ಆಯಿತು? ಅದಕ್ಕೆ ಕೆಲವು ವರ್ಷಗಳಾಯಿತು. ಆದರೆ ಎಲ್ಲ ಅದರಲ್ಲಿ ಮನೆಗಳನ್ನು ಕಟ್ಟಲಿಲ್ಲ, ಕಟ್ಟಿದವರು ಕೆಲವು ಪಾಳು ಬಿದ್ದಾಗಂಟು, ಕೆಲವು ಕಾಡಿನ ಗಂಟು, ಅಲ್ಲಿ ತುಂಬ ಸಮಸ್ಯೆಗಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅಲ್ಲಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಿಮ್ಮ ಚಿಂತನೆ? ಮೂಡ ಸೈಟನ್ನು ನಾವು ಮಾಡಿದ್ದೇವೆ. ನಾವು ಸೈಟ್ ಪ್ರಾಜೆಕ್ಟ್ ಒಂದು ಕಂಪ್ಲೀಟ್ ಆದಮೇಲೆ ಸಂಬಂಧಪಟ್ಟ ಕಾರ್ಪೊರೇಷನ್ಗಳಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅದರ ಮೈಂಟೆನೆನ್ಸ್ ಆ ಕಾರ್ಪೊರೇಷನ್ನವರು ಮಾಡಬೇಕು. ಅಲ್ಲಿ ಮಾಡಲಿಲ್ಲ, ಸ್ವಲ್ಪ ಇದು ಕೂಡ ಆಗಿದೆ, ಗಲೀಜಿ ಆಗಿದೆ ಅಲ್ಲಿ. ಆ ಪ್ರದೇಶದಲ್ಲಿ ಮನೆ ಕಟ್ಟಿದವರು ಕೆಲವರು ಕಟ್ಟಿದ್ದಾರೆ, ಕೆಲವರು ಅಲ್ಲಿ ಕಟ್ಟಿಟ್ಟು ಬಾಡಿಗೆ ಕೊಟ್ಟೆಲ್ಲ ಮುಂದೆ ಹೋಗಿದ್ದಾರೆ. ಮೊನ್ನೆ ತಾನೇ ನಾನು ಸಂಬಂಧಪಟ್ಟ ನಮ್ಮ ಕಮಿಷನರ್ ಮತ್ತು ಇಂಜಿನಿಯರ್ಸ್ಗಳನ್ನೆಲ್ಲ ಕರ್ಕೊಂಡೋಗಿ ಸರ್ವೆ ಮಾಡಿಕೊಂಡು ಬಂದಿದ್ದೇನೆ. ಅಲ್ಲಿ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅಲ್ಲಿ ಏನು ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಸಂಬಂಧಪಟ್ಟ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರನ್ನು ಇಂಜಿನಿಯರ್ಸನ್ನು ಅವರ ಆಫೀಸರ್ಸನ್ನೆಲ್ಲ ಕರೆದು ಸಭೆ ಮಾಡಿಸಿ ಅದನ್ನು ಕೂಡಲೇ ತೆರವುಗೊಳಿಸಿ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೇನೆ. ಆದಷ್ಟು ಬೇಗದ ಆಗ್ತದೆ, ಕ್ಲಿಯರ್ ಆಗ್ತದೆ. ಈಗ ಮೂಡ ಸೈಟಲ್ಲಿ ಮನೆ ಕೊಡ್ತಿದ್ದೀರಾ, ಜಾಗ ಕೊಟ್ಟು ನಿವೇಶನ ಕೊಡ್ತೀರಿ, ಆ ನಿವೇಶನಗಳನ್ನು ತಗೊಂಡವರು ಇಷ್ಟು ವರ್ಷದೊಳಗೆ ಅದನ್ನು ಕಟ್ಟಬೇಕಂತ ಏನಾದರೂ ನಿಮ್ಮಲ್ಲಿ ನಿಯಮ ಇಲ್ವಾ? ಅಥವಾ ಅದೇ ಆ ಉಳ್ಳಾಲ ಸೈಟ್ನಲ್ಲಿ ಅದೇ ಸಮಸ್ಯೆ, ಈಗ ಎಷ್ಟು ವರ್ಷ ಆಯ್ತು ಅದಕ್ಕೆ ಇಷ್ಟು ದಿನ ಕೆಲವು ಮನೆಗಳೇನು ಕಟ್ಟಲಿಲ್ಲ, ಅಂಥವರ ಮೇಲೆ ಏನಾದರೂ ಕ್ರಮ ತಗೊಳ್ಳುವ ಏನಾದರೂ ಯೋಜನೆ ಉಂಟ? ಇದರ ಬಗ್ಗೆ ನಾನು ಪರಿಶೀಲಿಸಬೇಕಾಗ್ತದೆ. ಕಾನೂನಲ್ಲಿ ಯಾವ ಅವಕಾಶ, ಒಮ್ಮೆ ಅದು ಯಾರ್ದಾದ್ರೂ ಸೇಲ್ ಡೀಡ್ ಮಾಡಿಕೊಂಡು ಮಾರಾಟ ಮಾಡಿದ ಮೇಲೆ ಅವರೇ ಅದರ ಅಬ್ಸಲ್ಯೂಟ್ ಓನರ್ ಆಗ್ತಾರೆ. ಅವರು ಓನರ್ ಆದಮೇಲೆ ಅದರಲ್ಲಿ ನಾವು ಇದು ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಏನಾದರೂ ಇದಾಗಿದ್ದರೆ, ಉಲ್ಲಂಘನೆ ಆಗಿದ್ದರೆ ಮಾತ್ರ ನಮಗೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಇರ್ತದೆ ಹೊರತು, ಬೇರೆ ಏನು ಒಮ್ಮೆ ಮಾರಾಟ ಮಾಡಿದ ಸೈಟ್ ಅಲರ್ಟ್ ಆದಮೇಲೆ ಅದರ ಇದು ಮಾಡಲಿಕ್ಕೆ ಬರೋದು, ನೀನು ಯಾಕೆ ಕಟ್ಟಲಿಲ್ಲ ಅಂತ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಸದ್ಯಕ್ಕಿಲ್ಲ. ಆದರೂ ಅದನ್ನು ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸ್ತೇನೆ ನಾನು. ಸರ್, ಕೆರೆ ನಿರ್ಮಾಣಕ್ಕೆ ಮತ್ತೆ ಯಾವುದೇ ಮೂಲದಿಂದ ಅನುದಾನ ಬರ್ತದೆ ಸರ್? ಕೆರೆ ನಿರ್ಮಾಣಕ್ಕೆ ಇದೆ ಅನುದಾನ ಮುಖಚೇರಿಯಲ್ಲಿ ಅಂತ ಹೇಳಿದ್ರಿ. ಈಗ ಇಲ್ಲಿ ಇದರಲ್ಲಿ ಒಂದು ಆಗ್ತಾ ಉಂಟು, ಕೆರೆ ಬೈಲಲ್ಲಿ ಅಂತ ಒಂದು ಇದಕ್ಕಿದೆ, ಪಾರ್ಕಿಗಿದೆ, ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳ ಇದು ಮಾಡಿಕೊಂಡು ಒಳ್ಳೆಯ ವ್ಯವಸ್ಥಿತ ಪಾರ್ಕ್. ಈಗ ಬಾಂಬೆಯಲ್ಲಿ ನಾನು ಈಗಾಗಲೇ ಅದಕ್ಕೆ ವಿಶಾಖಪಟ್ಟಣದ ಇದನ್ನೊಂದು ತೋರಿಸಿದ್ದೇವೆ, ಕದ್ರಿ ಪಾರ್ಕನ್ನು ವಿಶಾಖಪಟ್ಟಣದ ಪಾರ್ಕಿನಾಗೆ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ. ಅದು ಮಾಡ್ತಾ ಇದ್ದೇವೆ, ನಾವು ಪ್ರಾಜೆಕ್ಟ್ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೇನೆ, ವಿಶಾಖಪಟ್ಟಣ ಇದಕ್ಕೆ ಕರೆದಿದ್ದಾರೆ, ಅಲ್ಲಿ ಅದು ಸ್ಟಡಿ ಮಾಡಿಕೊಂಡು ಬಂದು ಅದನ್ನು ಇಲ್ಲಿ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಕೆರೆ ಮತ್ತು ಪಾರ್ಕ್, ಹೌದು. ಈಗ ಮೊದಲನೇ ಮೂಡ ಅಧ್ಯಕ್ಷರು ನಮ್ಮ ಸ್ಟ್ರಕ್ಚರ್ ಎಲ್ಲ ಹಾಕಿದ್ದಾರೆ ನಮ್ಮ ನೇತ್ರಾವತಿ, ಹೌದು, ಬ್ರಿಡ್ಜ್ ಅದು ಕೂಡ ಅವಕಾಶ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಾವು ಈಗ ನಮ್ಮ ಬಾರ್ಡರ್ ಏರಿಯಾದಲ್ಲಿ ಈಗ ನಾವು ಕೆಲವು ಕಡೆ ನೋಡುವಾಗ ಮಂಗಳೂರು ವೆಲ್ಕಮ್ ಮಾಡುವಂಥ ಬೋರ್ಡ್ ಎಲ್ಲಿ ಕಾಣಿಸ್ತಾ ಇಲ್ಲ, ಆರ್ಚ್ ಮಾಡಿಕೊಂಡು ದೊಡ್ಡದು ಮಾಡುವಂಥದ್ದು. ಅದು ಈಗಾಗಲೇ ನಾನು 4 ಪ್ಲೇಸನ್ನು ಫೈಂಡ್ ಔಟ್ ಮಾಡಿದ್ದೇನೆ, ಒಂದು ಉಡುಪಿಯಿಂದ ಆ ಕಡೆಯಿಂದ ಬರುವಲ್ಲಿ, ಒಂದು ಈ ಕಡೆಯಿಂದ ಬಂಟ್ವಾಳದ ಈಚೆ ಬರುವಲ್ಲಿ, ಮತ್ತೊಂದು ಇಲ್ಲಿಂದ 3 ಇದು ಮಾಡಲಿಕ್ಕೆ ಅದು ಕೂಡ ವ್ಯವಸ್ಥೆ ಆಗಿದೆ. ದೊಡ್ಡದಾದಂಥ ಗೇಟ್ ಬರ್ತದೆ ಮಂಗಳೂರು, ಇದರ ಮೂಡದ ಗೇಟ್ ವೆಲ್ಕಮ್ ಗೇಟ್ ಬರ್ತದೆ ಮೂಡದ ತಿಂದು.
ಸರ್, ಈಗ ಮೂಡದಲ್ಲಿ ಭ್ರಷ್ಟಾಚಾರ ಅದು ಇದು ಅಂತ ಹೇಳ್ತಾ ಬರ್ತಾ ಇದ್ದಾರೆ, ಅದಕ್ಕೆ ಏನಾದರೂ ಟ್ರಾನ್ಸ್ಪರೆನ್ಸಿ ರೀತಿಯಲ್ಲಿ ಏನಾದರೂ ಸಿ ಸಿ ಟಿ ವಿ ಅಂಥದ್ದು ಹಾಕಿರೋದು ಏನಾದರೂ ಉಂಟಾ? ಮತ್ತೊಂದು, ಈ ಈ ಏನಿದ್ರು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಂತ ಲಾಸ್ಟ್ ಒಂದು ಸಂಘಟನೆ ಮನವಿ ಮಾಡಿದೆ. ಹೌದು, ಆ ಕುರಿತು ಏನಾದರೂ ಇದರ ಬಗ್ಗೆ ನಾವು ಈಗಾಗಲೇ ಕ್ರಮ ಕೈಗೊಂಡು ಕೆಲವೊಂದು ಅರ್ಜಿಗಳನ್ನು ಈ ಇದರಲ್ಲಿ ಆನ್ಲೈನಲ್ಲೇ ಅಪ್ಲೈ ಮಾಡುವಂಥ ಸಿಸ್ಟಮ್ ಈಗಾಗಲೇ ಇಂಟ್ರೊಡ್ಯೂಸ್ ಆಗಿದೆ, ಆನ್ಲೈನಲ್ಲೇ ಮಾಡ್ತಾರೆ. ಆಮೇಲೆ ನೀವು ಭ್ರಷ್ಟಾಚಾರದ ಬಗ್ಗೆ ಹೇಳಿದೆ, ನಮಗೆ ತಿಳಿದ ಪ್ರಕಾರ ನಮಗೆ ಏನು ತೋರಿಕೆಗೆ ಬರಲಿಲ್ಲ. ಜನ ಹೇಳ್ತಾರೆ ಭ್ರಷ್ಟಾಚಾರ ಇದೆ ಅಂತ, ಬಟ್ ಅಂಥದ್ದೇನು ಇಲ್ಲ, ನಮ್ಮ ತಿಳುವಳಿಕೆ ಪ್ರಕಾರ ಇಲ್ಲ. ಮತ್ತು ಹಿಂದೆಲ್ಲ ಆಗಿತ್ತೆ ಅನ್ನೋ ನನಗೆ ಗೊತ್ತಿಲ್ಲ, ಈಗ ನಾವು ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಶಿಸ್ತನ್ನು ಪಾಲಿಸಲಿಕ್ಕೆ ನಾನು ಈಗಾಗಲೇ ನಮ್ಮ ಸಿಬ್ಬಂದಿಗಳಿಗೆಲ್ಲ ಹೇಳಿದ್ದೇನೆ. ಮೊದಲು ಅವರು ಏನು ಮಾಡ್ತಾಯಿದ್ರು ಅಂದರೆ ಕಚೇರಿಗಳಲ್ಲಿ ಬೆಳಿಗ್ಗೆ ಬಂದರೆ ಸಾಯಂಕಾಲ ತನಕ ಜನರದ್ದೇ ಸಮಸ್ಯೆ, ಗುಂಪು ಗುಂಪಲ್ಲಿ ಸೇರಿಕೊಂಡಿರೋದು ಅಲ್ಲಿ ಅವ್ರು ಇದು ಮಾಡೋದು ಜನರಿಗೆ ತೊಂದರೆ. ನಿಜವಾಗಿ ನಿಮಗೊಂದು ಅಪ್ಲಿಕೇಶನ್ ಕೊಡಬೇಕಿದ್ರೆ ನೀವು ಹೋಗಿ ಹೋಗೋದಲ್ಲ, ನೀವು ಬೇರೆ ಯಾರನ್ನೆಲ್ಲ ಕಳಿಸ್ಕೊಂಡು ಅವರು ಬಂದಲ್ಲಿ ರಾಶಿ ಬೀಳೋದು, ಇವೇ ಬಂದು ಹೋದರೆ ಅದು ಕ್ಲಿಯರ್ ಆಗ್ತದೆ. ನಾನು ಅದಕ್ಕೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, ಬೆಳಿಗ್ಗೆ ನಮ್ಮ ಸಿಬ್ಬಂದಿಗಳು ಯಾರದೇ ಪಬ್ಲಿಕನ್ನು ಮೀಟ್ ಆಗೋಗಿಲ್ಲ. 10 ಗಂಟೆಯಿಂದ 2 ಗಂಟೆ ತನಕ ಯಾರು ಪಬ್ಲಿಕನ್ನು ಮೀಟ್ ಆಗೋಗಿಲ್ಲ. ಸಂಬಂಧಪಟ್ಟ ಇಲಾಖೆ ಯಾರು ಇದನ್ನು ಮೀಟ್ ಆಗೋದು, ಸಾರ್ವಜನಿಕರು 3 ಗಂಟೆಯಿಂದ 5.5 ಗಂಟೆ ತನಕ ಬರಬೇಕು ಅಂತ ಈಗಾಗಲೇ ಅದನ್ನು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟು ಪಬ್ಲಿಕ್ ಈಗ ಬೆಳಿಗ್ಗೆ ಬರೋದಿಲ್ಲ. ಕಚೇರಿ ಕೆಲಸ ನಿರ್ವಹಿಸಲಿಕ್ಕೆ ಸಿಬ್ಬಂದಿಗಳಿಗೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಮತ್ತು ಸಾರ್ವಜನಿಕರು ಕೂಡ 3 ಗಂಟೆಯಿಂದ 5.5 ಗಂಟೆ ತನಕ 6 ಗಂಟೆ ಆದರೂ ಅದನ್ನು ಬಂದವರನ್ನೆಲ್ಲರನ್ನೂ ಮೀಟ್ ಆಗಿಕೊಂಡು ಅವ್ರಿಗೆ ಬೇಕಾದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ವ್ಯವಸ್ಥೆ ಈಗಾಗಲೇ ಆಗಿದೆ. ತಿಂಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಬಂದಂತಹ ಮಹೇಶ್ ಮೋಟರ್ಸ್ ಇದರ ಮಾಲಕರಾದಂತಹ ಹಿರಿಯರಾದ ಜಯರಾಮ್ ಶೇಖರ್ ಅವರೇ, ಹಾಗೂ ಮೂಡ ಅಧ್ಯಕ್ಷರಾಗಿರುವ ನಮ್ಮವರಾಗಿರುವ ಸದಾಶಿ ಉಳ್ಳಾಲ್ರವರೇ, ಹಾಗೂ ನಮ್ಮ ಇಡೀ ಮಾಧ್ಯಮಕ್ಕೆ ಪತ್ರಿಕೆಯನ್ನು ಒಂದು ವಿತರಣೆ ಮಾಡಿದರೆ ಮಾತ್ರ ಜನರಿಗೆ ನಮ್ಮ ಅವು ಬರೆದ ಸುದ್ದಿಯನ್ನು ಮುಟ್ಟಿಸುವಂತಹ ಕಾರ್ಯ ಮಾಡುವ ಇಸ್ಮಾಯಿಲ್ರವರೇ, ದೇರಳಕಟ್ಟೆ ಮೂವರೆಗೂ ನಮ್ಮ ಈ 3 ಮಂದಿ ಕೂಡ ಒಂದೊಂದು ಕ್ಷೇತ್ರದಲ್ಲಿ ವಿಶೇಷ ಸಾಧಕರು. ಈಗಾಗಲೇ ಜಯರಾಮ್ ಶೇಖರ್ ಅವರು 1.1% ಮಾತ್ರ ಅವರ ಜೀವನ ಅನುಭವವನ್ನು ಹೇಳಿದ್ದಾರೆ ನಮಗೆ. ಅವರ ಹತ್ರ ಇನ್ನು ಮಾತಾಡಿದಾಗ ನಾವು ಬಂದ ತಕ್ಷಣ ಸ್ವಲ್ಪ ಮಾತಾಡಿದ್ದೇವೆ, ಮಾತಾಡಿದಾಗ ಅವರಲ್ಲಿರುವ ಒಂದು ಜೀವನ ಅನುಭವ ಅದು ಎಲ್ಲರಿಗೂ ಒಂದು ಸ್ಫೂರ್ತಿಯಾಗುವಂಥ ಒಂದು ಕಥೆಗಳಿವೆ ಅವರ ಹತ್ರ. ಪ್ರತಿ ಒಂದೊಂದು ದಿವಸದ ಕಥೆಗಳು ಕೂಡ ಅದು ಒಂದು ಸ್ಫೂರ್ತಿ ಆಗ್ಬೋದು ಅಂತ ನಾನು ಹೇಳ್ಕೊಳ್ತೇನೆ. ಯಾಕಂದರೆ ಅವರು ಹೇಳಿದರು ಆರಂಭದಲ್ಲಿ ಬಸ್ ಸಂಚಾರ ಆರಂಭದಕ್ಕೆ ಮೊದಲು ಅವರು ಶಂಕರ್ ವಿಠಲ್ ಮೋಟಾರ್ಸಲ್ಲಿ ಟ್ರೈನಿಂಗ್ ಅಂತ ಹೋಗಿದ್ದರು. ಅಲ್ಲಿ ಟ್ರೈನಿಂಗ್ ಪಡೆದು ಬೇರೆ ಮಡಿಕೇರಿಯಲ್ಲಿ ಕಂಡಕ್ಟರ್ ಆಗಿ ಹೋದರು. ಬಳಿಕ ಉದ್ಯಮವನ್ನು ಹೇಗೆ ಪ್ರಾರಂಭಿಸಿದ್ರೆ 15,000 ಆಗಿನ 15,000 ಅವರು ಧರ್ಮಸ್ಥಳ ಕ್ಷಿಕ್ಷೇತ್ರ ಧರ್ಮಸ್ಥಳದ ಬಸ್ಸನ್ನು ಯಕ್ಷಗಾನದ ಬಸ್ಸನ್ನು ತಗೊಂಡು ಅವರು ನಡೆಸಲಿಕ್ಕೆ ಆರಂಭಿಸಿದರು. ಆದರೆ ಇಂದು ಅವರು ಯಾವ ರೀತಿ ಹಿಂದಿನ ಜನರಿಗೆ ಬಸ್ ಅಂದರೆ ಗೊತ್ತಿರೋದು ದಿ ಶಂಕರ್ ವಿಠಲ್ ಮೋಟರ್ಸ್ ಮತ್ತು CPC ಅಂತೇಳಿ, ಈಗಿನ ಜನ್ರೇಷನ್ಗೆ ಗೊತ್ತಿರೋದು ಎಲ್ಲೇ ನಮ್ಮ ಕೊಣಾಜೆಯಿಂದ ಅಥವಾ ಯಾವ ಊರಿಗೆ ಹೋದರೂ ಕೂಡ ಈಗಿನ ಯಂಗ್ ಜನ್ರೇಷನ್ ಹೇಳೋದೇನೆಂದರೆ ಮಹೇಶ್ ಮೋಟರ್ಸ್ ಅಂತೇಳಿ. ಯಾಕಂದರೆ ಯಾವ ಪ್ರತಿ ರೋಡಲ್ಲಿ ನೋಡಿದರೂ ಕೂಡ ಒಂದೊಂದು ಮಹೇಶ್ ಕಾಣಲಿಕ್ಕೆ ಸಿಗುತ್ತೆ, ಒಂದು 1/2 ಗಂಟೆಗೆ ಒಂದು ಮಹೇಶ್ ಬರುತ್ತೆ. ಹಾಗೆ ಈಗಿನ ಪ್ರತಿಯೊಬ್ಬರು, ಯಾಕಂದರೆ ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಅದೇ ಬಸ್ಸಲ್ಲಿ ಹೋಗ್ತಿದ್ದೆ, ಯಾಕಂದರೆ ಕೊಣಾಜೆಯಿಂದ ಮಂಗಳೂರು ತನಕ ಅದು ಆ ಬಸ್ಸಲ್ಲಿ ಹೋದರೆ ನಮ್ಮ ತಂದೆ ತಾಯಿಯವರು ಹೇಳ್ತಿದ್ರು ಜ್ಯೋತಿ ಬಸ್ಸಲ್ಲಿ ಹೋದರೆ ನೀವು ಸೇಫಾಗಿ ಮಂಗಳೂರಿಗೆ ಮುಟ್ತೀರಾ ಅಂತೇಳಿ. ಅಂದರೆ ಅಷ್ಟು ಅದರಲ್ಲಿದ್ದ ಚಾಲಕರ ನಿಷ್ಠಾವಂತ ಚಾಲಕರದ್ದು ಮತ್ತು ನಿರ್ವಾಹಕರದ್ದೊಂದು ಆತ್ಮೀಯತೆ ಆ ಎಲ್ಲರನ್ನು ಸೆಳೆದಿತ್ತು. ಅದು ನಂತರ ನಾವು ವಿದ್ಯಾರ್ಥಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬರುವ ಕೂಡ ಎಲ್ಲರಿಗೆ ಒಂದು ಅದೊಂದು ಈಗಿನ ಭಾಷೆಯಲ್ಲಿ ಹೇಳ್ತಾರಲ್ಲ ಕ್ರಶ್ ಅಂತೇಳಿ, ಮಹೇಶ್ ಬಸ್ ಅಂದರೆ ಅವರೊಂದು ರೀತಿಯ ಒಂದು ಕ್ರಶ್ ಅಂದರೆ ಅದರಲ್ಲಿ ಪ್ರೀತಿ ಅಂತೇಳಿ. ಈಗಿನ ಯುವಜನತೆಯಲ್ಲಿ ಮಹೇಶ್ ಬಸ್ ಅಂದರೆ ಗೊತ್ತಾಯಿತು, ಅದು ಮಹೇಶ್ ಬಸ್ಸಲ್ಲಿ ಹೋಗಬೇಕು ಅಂತೇಳಿ. ಆ ಒಂದು ಕಲರ್ ಕೂಡ ಹಾಗೆ, ಆ ಒಂದು ಬರುವ ಒಂದು ಆ ಒಂದು ಬಸ್ಸಿನ ಅಂದರೆ ಹೊಸ ಆಧುನಿಕತೆ ಇರುವಂಥ ಒಂದು ಬಸ್ ಅದು. ಹಾಗೆ ಅವರ ತುಂಬ ಅನುಭವಗಳಿದೆ, ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಅನಾವರಣ ಮಾಡಲಿಕ್ಕೆ ಇರಬಹುದು ನಮ್ಮ ಚಲನವರು. ಅಂದರೆ ಅವರು ಹೇಳಿದರು ಈಗ ನಾವು ದೂರಕ್ಕೆ ಎಲ್ಲ ಟೂರಿಗೆ ಹೋಗಲಿಕ್ಕೆ ಹೋಗುವಾಗ ಇಲ್ಲಿಂದ ಕಾಶ್ಮೀರಕ್ಕೆ ಹೋಗಬೇಕಾದ್ರೆ ಟ್ರೈನ್ ಮುಖಾಂತರವೋ ವಿಮಾನ ಮುಖಾಂತರ ಹೋಗ್ಬೋದು. ಅಂದಿನ ಕಾಲದಲ್ಲಿ ಅಂದರೆ 81 ಮಂಗಳೂರಿನಿಂದ ಜಮ್ಮು ಕಾಶ್ಮೀರಕ್ಕೆ ಹೋದ ಪ್ರಥಮ ಬಸ್ ಅಂತ ಹೇಳ್ಬೋದು. ಅಷ್ಟು ದೂರ 60 ದಿವಸಗಳ ಟೂರನ್ನು ಮಾಡಿಸಿದವರು ಇವರ ಬಸ್ಸಲ್ಲಿ. ಎಷ್ಟು 64 ದಿವಸ, 63 ದಿವಸ ಅಂದರೆ ಆ ರೀತಿಯಲ್ಲಿ ಅಂತ ಅವರ ಒಂದೊಂದು
ವಿಷಾದ ಅವರ ಒಂದೊಂದು ಮಾತಿನಲ್ಲಿ ಕೂಡ ಒಂದೊಂದು ರೀತಿಯ ಉತ್ಸಾಹ ಇದೆ. ಅಂದರೆ ಎಲ್ರಿಗೂ ಒಂದು ರೀತಿಯ ಜನರನ್ನು ಒಂದು ಇದು ಮಾರ್ಗದರ್ಶನ ನೀಡುವಂತಹ ಅವರ ವ್ಯಕ್ತಿತ್ವವಿದೆ. ಅದೇ ರೀತಿ ಇನ್ನೂ ಕೂಡ ಆ ಬಸ್ ಸಂಸ್ಥೆ ಅಂದರೆ ಈಗಿನ ಹಿಂದಿನ ಜನರಿಗೆ ಹೇಗಿತ್ತ ಶಂಕರ್ ಮೋಟರ್ ಮತ್ತು ಶಂಕರ್ ವಿಠಲ್ ಮೋಟರ್ಸ್ ಮತ್ತು ಸಿ ಪಿ ಸಿ, ಈಗಿನ ಜನರಿಗೆ ಮಹೇಶ್, ಈಗ ಮುಂದಿನ ಜನ ಇದಕ್ಕೆ ಕೂಡ ಅವರ ಬಸ್ ಇರಲಿ. ಅಂದರೆ ಅದೇ ರೀತಿ ಅವರ ಉದ್ಯಮ ಇನ್ನೂ ಕೂಡ ವಿಸ್ತಾರವಾಗಲಿ. ಅದೇ ರೀತಿ ನಮ್ಮಲ್ಲಿ ಮೂಡ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತು ಬಂದಂತಹ ಸದಸ್ಯರವರು ಒಂದು ಉತ್ತಮ ಮಾರ್ಗದರ್ಶನ ನೀಡಿದರು. ಆ್ಯಕ್ಚುಲಿ ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಅದೇ, ಒಂದೊಂದು ಇಲಾಖೆಯವರನ್ನು ಕರ್ಕೊಂಡು ಬಂದು ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಬೇಕು, ಜನರಿಗೆ ಅದರ ಬಗ್ಗೆ ಮಾಹಿತಿ ಬೇಕು. ಈಗ ಮೂಡ ಅಂತಂದರೆ ಯಾರಿಗೂ ಗೊತ್ತಿಲ್ಲ ಏನಾಗ್ತಿದೆ, ಅದರಲ್ಲಿ ಏನು ಅಭಿವೃದ್ಧಿ ಮಾಡ್ಬೋದು. ಈಗಾಗಲೇ ಹೇಳಿದರು ಕೆರೆ ಅಭಿವೃದ್ಧಿ ಮಾಡ್ತೇವೆ, ಪಾರ್ಕ್ ಅಭಿವೃದ್ಧಿ ಮಾಡ್ತೇವೆ, ಮುಲ್ಕಿಯಿಂದ ತಲಪಾಡಿ ತನಕ ಸಮುದ್ರ ಬದಿಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತೇವೆ. ಇದು ಒಂದು ಉತ್ತಮ ಕೆಲಸ ಮೂಡದಿಂದ ಆಗ್ತಿದೆ. ಈಗ ಸದಾಶಿವಳ್ರು ಅವರು ಬಂದಿದ್ದಾರೆ, ಅವರ ಅಧಿಕಾರಾವಧಿಯಲ್ಲಿ ಮೂಡ ಇದ್ದ ಎಲ್ಲ ಕಳಂಕವನ್ನು ತೊಳೆದು ನಮಗೆ ಉತ್ತಮ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ಅವ್ರು ಹೇಳ್ತೇನೆ ಅವರ ರಾಜಕೀಯದಲ್ಲಿ. ಇನ್ನೊಬ್ಬರು ಇಸ್ಮಾಯಿಲ್ರವರಿಗೆ, ಇನ್ನು ಮುಂದೆ ನೀವು ಈಗ 50 ವರ್ಷವನ್ನು ಪತ್ರಿಕಾ ಇದರಲ್ಲಿ ವಿತರಣೆಯಲ್ಲಿ ಸಾಗಿಸಿದ್ದೀರಿ, ಇನ್ನು ಅದು 75ನೇ ವರ್ಷಕ್ಕೆ ಸಾಗಲಿ ನಿಮ್ಮ ಈ ಕಾಯಕ ಅಂತ ಹೇಳಿ ನಾನು ಹೇಳ್ಕೊಳ್ತಾ, ನಮ್ಮ ಪತ್ರಕರ್ತರ ಸಂಘ, ಉಳ್ಳಾಲ ಪ್ರೆಸ್ ಕ್ಲಬ್, ಎಲ್ಲ ಜಿಲ್ಲಾ ಸಂಘ ಇದೆ, ಎಲ್ಲ ತಾಲೂಕು ಸಂಘಗಳಿವೆ, ನಾವೊಂದು ವಿನೂತನ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗುವ ಅಂತೇಳಿ ಈಗಾಗಲೇ ಕೆಲವು ಯೋಜನೆಗಳನ್ನ ಹಾಕ್ಕೊಂಡು ಹೋಗಿದ್ದೇವೆ. ಈಗಾಗಲೇ ಅಂಚೆ ಇಲಾಖೆಯವರು ಬಂದಿದ್ದಾರೆ ಅಂಚೆ ವಿಮಾ ಮಾಡಲಿಕ್ಕೆ, ಇದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡುವ ಕಾರ್ಯಕ್ರಮವನ್ನು ಮಾಡಲಿಕ್ಕಿದೆ. ಹೀಗೆ ತುಂಬ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಗಳಿಗೆ ನಿಮ್ಮಂತಹ ಹಿರಿಯರ ಮಾರ್ಗದರ್ಶನ ಇದ್ದರೆ ಮಾತ್ರ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ನಾನು ಮುಗಿಸ್ತೇನೆ. ಅದರಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ ನಮ್ಮೊಂದಿಗೆ ಮಾತುಗಳನ್ನು ಹಂಚಿಕೊಂಡಿರುವಂತಹ ಶ್ರೀ ವಸಂತ್ ಕೊಣಾಜೆ ಅವರಿಗೆ ಧನ್ಯವಾದಗಳು. ನಮ್ಮದು ಪ್ರತಿ ಕಾರ್ಯಕ್ರಮ, ಇದೀಗ ಸರಣಿಯ 3ನೇ ಕಾರ್ಯಕ್ರಮ, ಪ್ರತಿ ಕಾರ್ಯಕ್ರಮ ಸರಿಯಾಗಿ 11 ಗಂಟೆಗೆ ಆರಂಭವಾಗಿ 12 ಗಂಟೆಗೆ ಮುಗಿಯುತ್ತದೆ. ಇವತ್ತು ಮಾತ್ರ ಒಂದು 20 ನಿಮಿಷ ತಡವಾಗಿ ಮುಗಿದಿದೆ. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಲು ಆಗಮಿಸುತ್ತಿದ್ದಾರೆ ಅಬ್ಬಕ್ಕ ಟಿವಿಯ ವರದಿಗಾರರಾಗಿದ್ದಂತಹ ಶ್ರೀ ಶಿವಶಂಕರ ಇವರು. ಪ್ರೆಸ್ ಕ್ಲಬ್ ಉಳ್ಳಾಲ ಇದರ ತಿಂಗಳ ಬೆಳಕು ಗೌರವ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಹೇಶ್ ಬಸ್ ಮಾಲಕರಾದ ಶ್ರೀ ಜಯರಾಮ್ ಶೇಖ ಇವರಿಗೆ ಅನಂತನಂತ ಧನ್ಯವಾದಗಳು. ಹಾಗೂ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈಗ ಅಧಿಕಾರವನ್ನು ನಡೆಸುತ್ತಿರುವ ಶ್ರೀ ಸದಾಶಿವ ಉಳ್ಳಾಲ್ ಇವರಿಗೂ, ಪತ್ರಕರ್ತರ ಸಂಘ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತನಂತ ಧನ್ಯವಾದಗಳು. ಈ ತಿಂಗಳ ಹೊಸ ಕಾರ್ಯಕ್ರಮವಾಗಿ ಪತ್ರಿಕಾ ದಿನದ ಗೌರವ ಹಿರಿಯ ಪತ್ರಿಕಾ ವಿತರಕರು ಇಸ್ಮಾಯಿಲ್ ದೇರ್ಲಕಟ್ಟೆ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಸಂತ್ ಎನ್ ಕೊಣಾಜೆ ಪತ್ರಕರ್ತ ಸಂಘದ ಅಧ್ಯಕ್ಷರು ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಶಿಧರ ಪಯತ್ ಬೈಲ್ ಇವರಿಗೂ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಸ್ವಾಗತ ನೀಡಿದ ದಿನೇಶ್ ನಾಯಕ್ ಇವರಿಗೂ ಧನ್ಯವಾದಗಳು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮೋಹನ್ ಕುತ್ತರು ಇವರಿಗೂ ಧನ್ಯವಾದಗಳು. ಅತಿಥಿಗಳ ಪರಿಚಯವನ್ನು ನೀಡಿದ ವಜ್ಜಾ ಗುಜರನ್ ಹಾಗೂ ಬಶೀರ್ ಕಲ್ಕಟ್ಟ ಮತ್ತು ಆರಿಫ್ ಕಲ್ಕಟ್ಟ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರೂಪಿಸಿದ ಸತೀಶ್ ಎನ್ ಕೊಣಾಜೆ ಇವರಿಗೂ ಧನ್ಯವಾದಗಳು. ಹಾಗೂ ಎಲ್ಲರಿಗೂ, ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇದಾಗಿತ್ತು ಇವತ್ತಿನ ಚನ್ನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚನ್ನಲೈನ್.